ಅರೆ ಒಡೆಯ ಬರ್ತಾವನೆ ಒಡೆಯ, ಎಲ್ಲಿ ಒಡೆಯ ಬತ್ತವನೆ ಎಂದೆ? ಬತ್ತವನೆ ಎಂದೆ, ಆಗ್ಲೇ ಬಂದೇ ಬಿಟ್ಟ ಅಂದ. ನಿಂದೊಳ್ಳೆ ಕತೆ ಆಯ್ತು. ಏಕಾಕ್ಷ ಒಡೆಯ ತಗೋ, ಈ ಬೆರಳು ಎಷ್ಟಿದೆ ಅಂತ ಲೆಕ್ಕ ಹಾಕಿದ್ರೆ ನಾನು ಕತ್ತರಿಸಿರೋ ಕೊರಳಿನ ಲೆಕ್ಕನೂ ಸಿಗುತ್ತೆ. ಮೊದಲು ಎಣಸು, ಆಮೇಲೆ ಪೋಣಿಸು. ಎಣ್ಸೋಕೆ ನಾನೇ ಸಾಕು ಒಡೆಯ, ಪೋಣಿಸೋಕೆ ಹೆಂಗಸರು ಬೇಕು. ಏನಂದ್ರೆ ಪೋಣಿಸೋಕೆ ಹೆಂಗಸರು? ಮುಚ್ಚೋ ಬಾಯಿ. ನಾವು ಕದೀಬೇಕಾಗಿರೋದು ಹೆಂಗಸರ ಮೈಯನ್ನಲ್ಲ, ಶ್ರೀಮಂತರ ಸಂಪತ್ತನ್ನ. ಒಡೆಯ ತಪ್ಪು ತಿಳ್ಕೋಬೇಡಿ ಒಡೆಯ, ಈ ಹಿಂಸೆ ಆಟ ಇನ್ನು ಬೇಕಾ ನಿಮ್ಗೆ? ಹಿಂಸೆ ಯಾವುದು? ಹಿಂಸೆ ಯಾವುದು? ಅಹಿಂಸೆ. ನಾನು ಮಾಡೋ ಹಿಂಸೆ ಎಲ್ರಿಗೂ ಕಾಣಿಸುತ್ತೆ, ಆದ್ರೆ ನಾನು ಅನುಭವಿಸಿರೋ ಹಿಂಸೆ ಯಾರಿಗೂ ಕಾಣಿಸಲ್ಲ. ದೊಡ್ಡ ದೊಡ್ಡ ಮನುಷ್ಯರು ಅಹಿಂಸಕ ಆಗಿದ್ದ ನನ್ನನ್ನ ಹಿಂಸಕ ಆಗೋ ಹಾಗೆ ಮಾಡಿದ್ರಲ್ಲ, ಅದು ಯಾರಿಗೂ ಕಾಣಿಸಲ್ಲ. ಅಹಿಂಸಕ ಹಿಂಸಕ ಆಗಿದ್ದು ಇದೆಲ್ಲ ಹೆಂಗೆ ಒಡೆಯ? ಮನುಷ್ಯನ ಒಳಗಡೆ ಉರಿತಿರೋ ಬೆಂಕಿ ತಣ್ಣಗಾಗಬೇಕಾದ್ರೆ ಮನಸ್ಸು ಬಿಚ್ಚಿ ಮಾತಾಡಬೇಕು. ಅದಕ್ಕಾಗಿ ಇಷ್ಟು ದಿನ ಹೇಳದೇ ಇರೋ ವಿಷಯನ ಇವತ್ತು ನಿಮ್ ಜೊತೆ ಹಂಚ್ಕೋಬೇಕು.
ರಾಜಪಂಡಿತರು. ಅಮ್ಮ ಕರುಣಾಮಯಿ ಉನ್ನತ ವ್ಯಾಸಂಗಕ್ಕೆ ಅಂತ ನನ್ನನ್ನು ಒಬ್ಬ ಗುರುವಿನ ಹತ್ರ ಬಿಟ್ರು. ನಾನು ಚೆನ್ನಾಗಿ ಕಲಿತೆ, ಸಹಪಾಠಿಗಳು ಹೊಟ್ಟೆ ಕಿಚ್ಚು ಪಡುವಷ್ಟು ಕಲಿತೆ. ಅಹಿಂಸಕ ಗುರುಪತ್ನಿ ಕರೀತಾ ಇದ್ದಾರೆ. ಹೌದಾ? ಹೌದಪ್ಪ, ಹೌದು. ಯಾಕಂತೆ? ಯಾಕೆ ಅಂತ ನಮ್ಗೇನಪ್ಪ ಗೊತ್ತು? ಅಹಿಂಸಕ ಎಲ್ಲಿ ಎಲ್ಲಿ ಅಂತ ಅವರು ಹಂಬಲಿಸ್ತಾ ಇದ್ದಾರೆ, ಅಷ್ಟು ಮಾತ್ರ ನಮ್ಗೆ ಗೊತ್ತು. ಈಗಲೇ ಹೋಗಪ್ಪ, ಇಲ್ದ್ರೆ ನಮ್ಮನ್ನು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಆಯ್ತು, ಗುರುಪತ್ನಿ ಅಂದ್ರೆ ತಾಯಿಗೆ ಸಮಾನ, ಹೋಗಿ ಬರ್ತೀನಿ. ಹೋಗು ಹೋಗು, ಮುಂದೆ ಕಾದಿದೆ ನಿನಗೆ. ಇವನು ಒಬ್ಬನೇ ಬುದ್ಧಿವಂತ ಅಂತೆ, ನಾವೆಲ್ಲ ದಡ್ರಂತೆ. ಯಾರು ಬುದ್ಧಿವಂತರು ಅಂತ ಈಗ ಗೊತ್ತಾಗುತ್ತೆ. ಬನ್ನಿ, ಮೊದಲು ಗುರುಗಳ ಹತ್ರ ಹೋಗೋಣ. ಹಾ ನಡೀರಿ. ಗುರುಗಳೇ, ಅನಾಹುತ ಗುರುಗಳೇ, ಅನಾಹುತ. ಅನೈತಿಕ ಗುರುಗಳೇ, ಅನೈತಿಕ. ಅಯೋಮಯ ಗುರುಗಳೇ, ಅಯೋಮಯ. ಅಹಿಂಸಕನ ಹೊಸ ಅವತಾರ ಗುರುಗಳೇ, ಹೊಸ ಅವತಾರ. ಬರೀ ಬಡಬಡಿಸ್ಬೇಡಿ, ಏನಾಗಿದೆ ಅಂತ ಬಿಡಿಸಿ ಹೇಳಿ. ಹೇಳೋದಕ್ಕೆ ಬಾಯಿ ಗೊತ್ತಿಲ್ಲ ಗುರುಗಳೇ. ಬಾಯಿ ಬರೆದಿದ್ಮೇಲೆ ನೀನ್ ಯಾಕೆ ಇಲ್ಲಿ ಬಂದೆ ಅದ್ನ ಹೇಳು. ಯಾವ ಬಾಯಿಂದ ಹೇಳೋದು ಗುರುಗಳೇ? ನಿನ್ನ ಬಾಯಿಲೇ ಹೇಳು ಸಾಕು. ಅಹಿಂಸಕ ನಿಮ್ ಪತ್ನಿ ಜೊತೆ ಇದ್ದಾನೆ ಅಂತ ಹೇಳಕ್ ಬಂದೆ ಗುರುಗಳೇ. ಏನ್ ಹೇಳ್ತಾ ಇದೀಯಾ? ನಿಜ ಗುರುಗಳೇ, ನಿಜ. ಬೇಕಾದ್ರೆ ನೀವೇ ಹೋಗಿ ನೋಡಿ ಗುರುಗಳೇ. ಹೂ ಗುರುಗಳೇ, ಹೂ. ನಿಮ್ಮ ಮನ್ಸದ ಹತ್ರ ಅಹಿಂಸಕ ಗುರುಗಳೇ, ಅಹಿಂಸಕ. ಅಹಿಂಸಕ ಇದೇನು ಇದ್ದಕ್ಕಿದ್ದ ಹಾಗೆ? ನೀವೇ ಕರೆದ್ರಂತಲ್ಲ. ನಾನಾ? ಇಲ್ವಲ್ಲ. ಪರವಾಗಿಲ್ಲ ಬಿಡು, ನೀ ಬಂದದ್ದು ಒಳ್ಳೇದೇ ಆಯ್ತು. ನಿನ್ನನ್ ಕಂಡ್ರೆ ನನ್ಗೇನನ್ಸುತ್ತೆ ಗೊತ್ತಾ? ನಿನ್ನ ನೋಡ್ತಾ ಇದ್ರೆ ನಂಗೆ ಹೇಳಕ್ಕಾಗದೇ ಇರೋಷ್ಟು ಆನಂದ ಆಗತ್ತೆ, ಪ್ರೀತಿ ಉಕ್ಕುತ್ತೆ. ನೀನು ನನ್ನ ಸೋದರ ಅನ್ನೋ ಪ್ರೀತಿ ಅಹಿಂಸಕ. ಅದು ನನ್ನ ಅದೃಷ್ಟ, ಬರ್ತೀನಿ. ನಿನ್ನನ್ನೇ ಕಾಯ್ತಾ ಇದ್ದೆ. ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ ಗುರುಗಳೇ. ಕ್ಷಮಿಸುವಂತ ತಪ್ಪನ್ನ ಏನು ಮಾಡಿಲ್ಲ ಗುರುಗಳೇ. ಏನು ಹೇಳ್ತಿದ್ದೀರಿ? ಹೌದು, ನನ್ನ ಪತ್ನಿಯ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡ್ರೆ ನಿನ್ನನ್ನ ನಾನು ಕ್ಷಮಿಸ್ಬೇಕಾ? ನಾನು ನಿಮ್ಮ ಪತ್ನಿ ಜೊತೆ? ಇಲ್ಲ, ಅಂತ ಪಾಪದ ಕೆಲಸ ನಾ ಮಾಡಲ್ಲ ಗುರುಗಳೇ. ನನ್ನ ನಂಬಿ, ಯಾರೋ ಹೇಳಿ ಸುಳ್ಳನ್ನ ನಂಬೇಡಿ ಗುರುಗಳೇ, ನಂಬೇಡಿ. ಸುಳ್ಳನ್ ನಂಬ್ತೀನಿ ಅಂತ ನನ್ನ ಮೇಲೆ ಆರೋಪ ಮಾಡ್ತೀಯ? ಇದು ಆರೋಪ ಅಲ್ಲ ಗುರುಗಳೇ, ಅರಿಕೆ. ನನ್ನನ್ನು ಅರಿಕೆ ಕುರಿ ಮಾಡಬೇಡ. ನೀನು ನನ್ನ ಶಿಷ್ಯನೇ ಆಗಿದ್ರೆ ನನಗೊಂದು ಮಾತು ಕೊಡಬೇಕು. ನನ್ನ ಪ್ರಾಣದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಏನ್ ಮಾಡಬೇಕು ಹೇಳಿ ಗುರುಗಳೇ. ನೀನೀಗಲೇ ಸ್ಥಳನ ಬಿಡಬೇಕು. ಅಹಿಂಸಕನಾಗಿದ್ದಿ, ನೀನು ಹಿಂಸಕನಾಗಬೇಕು. ಮನುಷ್ಯರ 1,000 ಬೆರಳನ್ನು ಕತ್ತರಿಸಿ ತಂದು ನನಗೆ ಗುರುದಕ್ಷಿಣೆ ಕೊಡಬೇಕು. ಗುರುಗಳೇ, ಬೇರೆ ಮಾತಿಗೆ ಅವಕಾಶ ಇಲ್ಲ. ಈತನ್ನ ಇವನ್ ತಂದೆ ಹತ್ರ ಬಿಟ್ಟು ಬನ್ನಿ.
ಅವರ ಕಿಚ್ಚು ನನ್ನ ಪೂರ್ವಾಶ್ರಮವನ್ನ ಸುಟ್ಟು ಬೂದಿ ಮಾಡ್ತು. ಗುರುಗಳು ಹೇಳಿದ್ದೆಲ್ಲ ನಾವ್ ಹೇಳಿದ್ದೇವೆ, ನಾವೇನ್ ಬರ್ತೀವಿ ಪಂಡಿತ್ರೆ? ಇದೆಲ್ಲ ಏನಪ್ಪ ಕಂದ, ಗುರುಗಳು ಹೇಳಿ ಕಳಿಸಿದ್ದೆಲ್ಲ ನಿಜಾನ? ಇಲ್ಲಮ್ಮ, ಅಂತ ಯಾವ ಪಾಪದ ಕೆಲಸನೂ ನಾ ಮಾಡಿಲ್ಲ ಅಮ್ಮ. ನನಗೆ ಗೊತ್ತು ಕಂದ, ನೀನು ಯಾವ ಅನೈತಿಕವಾದ ಹಾದಿ ಹಿಡಿಯೋಲ್ಲ ಅಂತ ನನಗೆ ಗೊತ್ತು. ಎಷ್ಟೇ ಆದರೂ ನಿನ್ ನನ್ ಮಗ ಅಪ್ಪ, ನನ್ ಮಗ. ಹೌದೌದು, ಅವನು ನಿನ್ ಮಗ, ನನ್ ಮಗ ಅಲ್ಲ. ಏನಂತ ಮಾತಾಡ್ತಾ ಇದ್ದೀರಾ? ನಿಮ್ ಮಾತಿನ ಅರ್ಥ ಏನಂತ ನಿಮಗ್ ಗೊತ್ತಾಗ್ತಾ ಇದೆಯಾ? ಅರ್ಥ ಅನರ್ಥಗಳ ಪ್ರಶ್ನೆ ಈಗ ಬೇಡ. ಒಟ್ನಲ್ಲಿ ಹಿಂಸಕ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ಮುಂದಕ್ ಮಾತಾಡ್ಬೇಡ, ಮನೆ ಬಿಟ್ಟು ಹೊರಡು. ಮನುಷ್ಯರ 1,000 ಬೆರಳನ್ನು ಕತ್ತರಿಸಿ ತಂದು ನನಗೆ ಗುರುದಕ್ಷಿಣೆ ಕೊಡಬೇಕು. ನೀವು ಮತ್ತೆ ಅಹಿಂಸಕ ಆಗಕ್ಕಾಗಲ್ವೋ ಒಡೆಯ? ಹಿಂಸಕ ಆಗಿರೋನು ಅಹಿಂಸಕ ಆಗೋದಷ್ಟು ಸುಲಭ ಅಲ್ಲ. ರಕ್ತದ ರುಚಿ ಕಂಡೋರ್ನ ಅವರವರ ಮನಸ್ಸೇ ನಂಬೋದಿಲ್ಲ, ಇನ್ನು ಪ್ರಭುತ್ವ ನಂಬುತ್ತ, ಜನ ನಂಬುತ್ತಾರ. ಒಡೆಯ, ಒಡೆಯ,
ಒಡೆಯ ಅಂತೆ ಒಡೆಯ, ನಿನ್ ತಲೆ ಹೊಡೆಯ. ಹಂಗಾರೆ ಇವತ್ ನನ್ ಕೊನೆ ದಿನನ ಒಡೆಯ. ಕೊನೆ ದಿನ ಯಾರಿಗೆ ಯಾವಾಗ ಬರುತ್ತೆ ಅಂತ ಗೊತ್ತಿದ್ರೆ ಮನುಷ್ಯ ಮನುಷ್ಯನ್ ತರ ಇರ್ತಿರ್ಲಿಲ್ಲ, ಬೇರೆ ತರಾನೇ ಇರ್ತಿದ್ದ. ನೀವು ಮನುಷ್ಯನ ಬಗ್ಗೆ ಮಾತಾಡ್ತೀರಾ ಒಡೆಯ? ಈ ದೇಶ ಆಳೋ ದೊರೆ ಮನುಷ್ಯ ಅನ್ನೋದಾದ್ರೆ ನಾನು ಮನುಷ್ಯ, ಆತನಿಗೆ ಒಂದು ಸಾಮ್ರಾಜ್ಯ ಇದ್ರೆ ನನಗೂ ಒಂದು ಸಾಮ್ರಾಜ್ಯ ಇದೆ. ಅವಂದು ಊರು, ನಂದು ಕಾಡು. ಅದಿರ್ಲಿ, ಉಳಿದೋರೆಲ್ಲ ಏನ್ ಮಾಡ್ತಿದ್ದಾರೆ? ಹೊಟ್ಟೆಗೇನು ಇಲ್ಲದೆ ಒದ್ದಾಡ್ತಿದ್ದಾರೆ. ಯಾಕೆ? ರಾಜರ ಸಾಮ್ರಾಜ್ಯದಲ್ಲಿ ಅಷ್ಟೇ ಅಲ್ಲ ಒಡೆಯ, ನಿಮ್ ಸಾಮ್ರಾಜ್ಯದಲ್ಲೂ ಹಸಿವು ಅನ್ನೋದಿದೆ. ನೀವು ಕತ್ತರಿಸ್ಕೊಂಬರೋ ಬೆರಳು ತಿನ್ನಕ್ಕಾಗಲ್ವಲ್ಲ ಒಡೆಯ? ದವಸ ಧಾನ್ಯ ಏನು ಇಲ್ವಾ? ಇಲ್ವಾ? ಇಲ್ಲ ಒಡೆಯ. ಏಕಾಕ್ಷ, ಆ ಮೂಟೆಯಲ್ಲಿ ಏನಿದೆ? ಒಂದ್ ಕಡೆ ಬೆರಳು, ಇನ್ನೊಂದ್ ಕಡೆ ಈ ತಲೆ ಬುರುಡೆ, ಎರಡು ಊಟಕ್ಕೆ ಬರೋದಿಲ್ಲ ಒಡೆಯ. ಇವತ್ತು ರಾತ್ರಿ ಕುಬೇರನಾಥನ ಮನೆಗೆ ಮುತ್ತಿಗೆ ಹಾಕ್ಬೇಕು, ಅಲ್ಲಿವರೆಗೆ ಹಸಿವು ತಡ್ಕೊಂಡಿರಿ. ಯಾರು ನೀನು? ಸತ್ಪ್ರಜೆ, ಈ ದೇಶ ಸತ್ಪ್ರಜೆ. ಹೆಸರು? ಹೆಸರಿಲ್ಲ, ಅನಾಮಿಕ. ಕೆಲಸ ಯಾಕೆ? ಬೇರೆ ಏನು ಕೆಲಸ ಸಿಗ್ಲಿಲ್ವಾ? ಕುಬೇರನಾಥ ಮನೆಗೆ ಹೋಗಿ ಬರ್ತೀವಿ, ಕಾಯ್ತಾ ಇರೋ. ಏಕಾಕ್ಷ ಬನ್ವಿ. ಯಾರಯ್ಯ ನೀವೆಲ್ಲ? ನಾವ್ ಯಾರಾದ್ರೆ ನಿಮ್ಗೇನು?
ನಿಮ್ಗೇನಾಗ್ಬೇಕಿತ್ತು? ನಮ್ಗೆ ಊಟ ಬೇಕಾಗಿತ್ತು, ಜೊತೆಗೆ ದವಸ ಧಾನ್ಯನು ಬೇಕಾಗಿತ್ತು. ನೀವು ಕೇಳಿದ ತಕ್ಷಣ ಕೊಡ್ಲಿಕ್ಕೆ ನಿಮ್ಮನ್ನೇನ್ ರಾಜರು ಕಳಿಸಿದಾರ? ಹೌದು, ನಮಗೂ ಒಬ್ಬ ರಾಜರಿದ್ದಾರೆ. ಯಾವನೇ ಅವನ್ ರಾಜ ನಾನ್ ಕಾಣಿದ್ರೆ ರಾಜ ನಾನು ಅಂಗುಲಿ ಮಾಲ. ನಾಲಿಗೆ ಇದೆ ಅಂತ ನಿಗರ್ಬೇಡ. ನೀನು ಅಷ್ಟೇ ಸುಮ್ ಸುಮ್ನೆ ನಮ್ಮನ್ನ ಹೆದರ್ಸಕ್ ಬರ್ಬೇಡ. ಹೆಚ್ಚಿಗೆ ಮಾತಾಡಿದ್ರೆ ನಾಳೆ ನಿನ್ನ ನೆತ್ತರಲ್ಲಿ ರಂಗೋಲಿ ಬಿಡಿಸ್ಬೇಕಾದ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಿ. ಏನೋ ಹುಡುಗ ಬುದ್ಧಿ ಮಾತಾಡ್ಬಿಟ್ಟ. ಕ್ಷಮಿಸಿ, ಒಳಗ್ ಬನ್ನಿ, ಒಳಗ್ ಬನ್ನಿ. ಆಗ ದಾರಿಗೆ ಬನ್ನಿ. ನೀವ್ ಒಳಗ್ ಬರೋದ್ ಬೇಡ, ಇಲ್ಲೇ ಕಾವಲ್ ಕಾಯ್ತಾ ಊಟ ಮಾಡಿ. ಏಕಾಕ್ಷ, ಒಳಗ್ ಬನ್ನಿ. ಬನ್ನಿ ಬನ್ನಿ, ಹೀಗೆ ಬನ್ನಿ, ಹೀಗೆ ಹೀಗೆ ದಯಮಾಡಿ ಇಲ್ಲಿ ಕುಳಿತ್ಕೊಳ್ಳಿ. ಹೇ, ನೀವೇನ್ ಮುಖ ನೋಡ್ತಾ ಇದ್ದೀರಾ? ಬೇಗ ಹೋಗಿ ಊಟ ತಂದು ಕೊಡಿ. ವಜ್ರನಾಥ, ನೀನು ಹೊರಗಡೆ ಇರೋರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿಸು, ಹಾಗೆ ಗಾಡಿಗೆ ದವಸ ಧಾನ್ಯ ಎಲ್ಲ ಹಾಕ್ಸು. ಹೋಗು. ಯಾಕೆ ನಿಂತಿದ್ದೀರಾ ಕುಬೇರ? ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಇರ್ತೀನಿ. ಹೌದೌದು, ರಾಜನೆದುರು ನಿಂತ್ಕೊಂಡ ಅಭ್ಯಾಸ, ಬಡವರೆದುರು ಸಿಟ್ಕೊಂಡ ಅಭ್ಯಾಸ. ಹಾಗೇನಿಲ್ಲ, ಹೀಗೆ ಹೀಗೆ ಅಭ್ಯಾಸ. ಬನ್ನಿ 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 ಬನ್ನಿ, ಕೊಡು ತಗೊಳ್ಳಿ, ಕೊಡು ತಗೋಪ್ಪ. ನಮ್ಮನ್ನೇನು ಮಾಡ್ಬೇಡಿ. ಊಟ ಮಾಡೋವರೆಗೂ ಏನು ಮಾಡೋದಿಲ್ಲ. ಊಟ ಮಾಡಿದ್ಮೇಲೆ ಕೈ ತೊಳಿತೀವಿ. ನೀರಲ್ ಕೈ ತೊಳಿತೀವಿ, ನೆತ್ರಲ್ಲ. ಸತ್ಯ, ಅಷ್ಟು ಮಾಡಿ ನಿಮ್ದಮ್ಮಯ್ಯ. ನೀವೆಲ್ಲ ಸರಿಯಾಗಿದ್ರೆ ನೀರು, ಇಲ್ದಿದ್ರೆ ನೆತ್ರ. ನಿನ್ ಮಗನ ಹೆಸರು ಏನು ಕುಬೇರನಾಥ? ನನ್ನ ಮಗನ ಹೆಸರು ವಜ್ರನಾಥ, ಹೆಂಡತಿ ಬಂಗಾರಮ್ಮ, ತಾಯಿ ಮುತ್ತಮ್ಮ. ಮುಂದು ಬರೋ ನಿನ್ನ ಸೊಸೆ ಹೆಸರು? ರತ್ನವಲ್ಲಿ. ಓ, ಮುತ್ತು ರತ್ನ ಬಂಗಾರ ವಜ್ರ ಎಲ್ಲ ಈ ಕುಬೇರನಾಥನ ಮನೆಯಲ್ಲಿಯಾ? ಎಲ್ಲ ತಮ್ಮದೆಯೇ. ಹೌದೌದು, ನನ್ನದೆಯೇ. ಅದಕ್ಕೆ ನೀವೆಲ್ಲ ಇನ್ನೂ ಉಳ್ಕೊಂಡಿದ್ದೀರಾ? ಬರ್ತೀವಿ. ಆಯ್ತು. ನೋಡಿ, ಈತ ಮಾರ, ಈತ ಭೈರ. ನಿಮಗ್ ಬೇಕಾದ ದವಸ ಧಾನ್ಯಗಳನ್ನ ಗಾಡಿಗೆ ಹಾಕೊಂಡು ಇವರೇ ನಿಮ್ ಜಾಗ ಕಲ್ಪಿಸ್ತಾರೆ. ಆದ್ರೆ ಇವರನ್ನ ಕಾಡಿನ ಒಳಗಡೆ ಬಿಟ್ಕೊಳ್ಳಲ್ಲ. ಹೌದಾ? ಸರಿ, ಇಬ್ರು ಬನ್ನಿ ಇಲ್ಲಿ. ಏಕಾಕ್ಷ, ವಜ್ರನಾಥ ಏನೋ ಸಂಚು ಮಾಡ್ತಾ ಇದ್ದಾನೆ. ಮಾರ ಭೈರ ಇಬ್ಬರ ಬಗ್ಗೆನೂ ನಿಗಾ ಇರಲಿ, ಮೋಸ ಮಾಡಿದ್ರೆ ಮುಗಿಸ್ಬಿಡಿ. ಒದ್ದಾಡ್ತಾ ಇದ್ದೀರಾ? ಮನೆ ಆಳು ಬರ್ತಾನ್ ಬಿಡಿ. ರಾತ್ರಿ ಕಳಿಸಿದ್ದು ನಾವು, ಬೆಳಗಾದ್ರೂ ಬರ್ಲಿಲ್ಲ ಅಂದ್ರೆ ಏನ್ ಅರ್ಥ? ಅಂಗುಲಿ ಮಾಲ, ಏನ್ ಮಾಡುದ್ನೋ ಏನೋ. ಪೊಡಿಯಾ ಪೊಡಿಯಾ. ಮಾರ ಎಲ್ಲಿ ಭೈರ?
ನಾನು ಹೇಳ್ದಂತೆ ಮಾಡದ್ನ? ಅಂಗುಲಿ ಮಾಲೆ ನಡಕ್ತಾಳನ್ನ ಪತ್ತೆ ಹಚ್ಚದ್ನ? ಯಾಕೆ ಸುಮ್ಮನೆ ನಿಂತೆ? ಅವ್ರಿರೋ ಜಾಗ ಪತ್ತೆ ಆಯ್ತಾ? ಮಾರ ಎಲ್ಲಿ? ಯಾಕೆ ಸುಮ್ಮನೆ ಇದೀಯ? ಮಾತಾಡು. ಹೇಳಪ್ಪ, ಏನಾಯ್ತು ಹೇಳಪ್ಪ. ಮಾರ ಇನ್ನೂ ಅಲ್ಲೇ ಹುಡುಕ್ತಿದ್ದಾನ ಅಥವಾ ಪತ್ತೆ ಹಚ್ಚಿ ಅವ್ರ ಜೊತೆನೆ ಇದ್ದು ಹೊಂಚಾಗ್ತಿದ್ದಾನ? ಹೇಳು, ಎಲ್ಲಿದ್ದಾನ ಹೇಳು. ಮಾರ ಗಾಡಿಲೇ ಇದ್ದಾನೆ ಹುಡಿಯ. ಗಾಡಿಲಿದ್ದಾನೆ? ಮಾರ 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 ಅಂಗುಲಿ ಮಾಲ ಮಾರನ್ ಕೊಂದ ಹಾಕ್ಬಿಟ್ಟಿದ್ದಾನೆ. ಶವ ಕಳಿಸಿದ್ದಾನೆ. ಇನ್ನು ನಾವು ಸುಮ್ಮನಿರಬಾರ್ದು. ನಾನು ರಾಜರ ಹತ್ರ ಹೋಗ್ತೀನಿ, ನೀನು ಸೇನಾಧಿಪತಿ ಹತ್ರ ಹೋಗು. ಓ, ನಗರದ ಶ್ರೀಮಂತ ಕುಬೇರನಾಥ ಇದ್ದಕ್ಕಿದ್ದ ಹಾಗೆ ಬಂದ ಕಾರಣ? ಅದೇ ಪ್ರಭು, ಹಳೆ ಕಾರಣ, ಅಂಗುಲಿಮಾಲನ ಆಕ್ರಮಣ. ಅದರ ಪರಿಹಾರಕ್ಕೆ ಸೇನಾಧಿಪತಿಗಳಿದ್ದಾರಲ್ಲ, ನಾನವರಿಗೆ ಆದೇಶ ಕೊಟ್ಟಿದ್ದೇನೆ. ಹೌದು, ರಾಜರು ಆದೇಶ ಮಾಡಿದ್ದಾರೆ. ಎಲ್ಲ ಜನಗಳ ಸೂಕ್ತ ರಕ್ಷಣೆ ನಮ್ಮ ಜವಾಬ್ದಾರಿ. ಇದರಲ್ಲಿ ಬಡವ ಬಲ್ಲಿದನೆಂಬ ಭೇದ ಭಾವ ಇಲ್ಲವೇ ಇಲ್ಲ. ಬಡವರ ಸಮಸ್ಯೆನೇ ಬೇರೆ, ಬಲ್ಲಿದರ ಸಮಸ್ಯೆನೇ ಬೇರೆ ಸೇನಾಧಿಪತಿಗಳೇ. ಆದರೆ ರಾಜ್ಯದ ರಕ್ಷಣೆ ಎಲ್ಲರಿಗೂ ಒಂದೇ ವಜ್ರನಾಥ? ರಕ್ಷಣೆ ಅನ್ನೋದು ಎಲ್ಲರಿಗೂ ಒಂದೇ ತರವಾಗಿ ಇರಬೇಕಾಗಿಲ್ಲ ಪ್ರಭು. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನಾವು ನಮ್ಮ ಆದಾಯದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಕಾಣಿಕೆ ಕೊಡೋ ಜನ, ಬಡವರು ಈ ಕಾಣಿಕೆಯಲ್ಲಿ ಬದುಕೋ ಜನ. ನೀವು ಹೇಳ್ತಿರೋದು ನಿಜ. ನಿಮ್ಮಂತವರು ಸುರಕ್ಷಿತವಾಗಿದ್ದರೆ ನಮ್ಮ ಬೊಕ್ಕಸವೂ ಸಮೃದ್ಧವಾಗಿರುತ್ತದೆ. ಬೊಕ್ಕಸ ರಕ್ಷಣೆಯೇ ಮುಖ್ಯ ಮಾನದಂಡವಾದರೆ ಅದು ರಕ್ಕಸ ರಾಜ್ಯವಾಗುವುದಿಲ್ಲವೇ? ಅಂಗುಲಿ ಮಾಲಿನಿಂದ ಈಗಾಗಲೇ ರಕ್ಕಸ ರಾಜ್ಯವಾಗಿದೆ. ನಾವು ಕೇಳ್ತಾ ಇರೋದು ಕನಿಷ್ಠ ರಕ್ಷಣೆ ಮಾತ್ರ. ರಕ್ಷಣೆ ಕೇಳಿದವನ್ನ ರಕ್ಕಸರಿಗೆ ಹೋಲಿಸ್ತೀರೇನು? ಅದಲ್ಲ ವಜ್ರನಾಥ. ಪವಿತ್ರಮಣಿ, ನೀನು ಸ್ವಲ್ಪ ಸುಮ್ಮನಿರು. ನೋಡಿ ವಜ್ರನಾಥ, ನೀವು ನಮ್ಮ ಪತ್ನಿ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಾ. ರಾಜ್ಯದ ರಕ್ಷಣೆಗೆ ತೆರಿಗೆ ಕಪ್ಪ ಕಾಣಿಕೆಗಳನ್ನು ಕೊಡದೇ ಇರೋರ್ಗೂ ಕೂಡ ಸೂಕ್ತ ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದು ಈಕೆ ಮಾತಿನ ಅರ್ಥ. ನಿಮಗೆ ಸೂಕ್ತ ರಕ್ಷಣೆ ಕೊಡಬಾರದು ಅಂತಕ್ಕಂಥದ್ದೇನು ಅಲ್ಲ. ನಿಮಗೆ ರಕ್ಷಣೆ ಕೊಡುವ ಕರ್ತವ್ಯ ನಮ್ಮದು. ಆದರೆ ನಮ್ಮಿಂದ ರಕ್ಷಣೆ ಪಡೆದು ನಿಮ್ಮ ಖಜಾನೆಯನ್ನ ಭರ್ತಿ ಮಾಡಿಕೊಂಡು ನಮ್ಮ ಖಜಾನೆಯನ್ನ ಮಾಯ ಮಾಡಿಕೊಡುದು ಎಲ್ಲಾದರೂ ಉಂಟೆ ಪ್ರಭು. ಕಾಲ ಕಾಲಕ್ಕೆ ಕಂದಾಯ, ಕಪ್ಪ ಕಾಣಿಕೆಗಳ ಸಂದಾಯ ಎಲ್ಲವನ್ನೂ ನೆರವೇರಿಸ್ತೀವಿ. ಅವು ದಯಮಾಡಿ ಆ ಅಂಗುಲಿಮಾಲನ್ನ ಮಟ್ಟ ಹಾಕ್ಬೇಕು ಅಷ್ಟೇ. ಅಂಗುಲಿಮಾಲ ನಿಮಗಷ್ಟೇ ಅಲ್ಲ, ನನಗೂ ಭಯಾನಕ. ಅವನೊಬ್ಬ ಭಯೋತ್ಪಾದಕ. ಭಯೋತ್ಪಾದಕರಿಗೆ ನಿಜವಾದ ಧರ್ಮ ಇಲ್ಲ, ಧ್ಯೇಯ ಇಲ್ಲ, ದಾರಿನೂ ಇಲ್ಲ. ದಾರಿ ಉದ್ದಕ್ಕೂ ರಕ್ತ ಚೆಲ್ಲೋದು, ಅರಾಜಕತೆ ಉಂಟು ಮಾಡೋದು, ಕಂಡವ್ರನ್ನ ಕೊಲ್ಲೋದು, ತಾವು ಸಾಯೋಕ್ಕೆ ಸಿದ್ಧರಾಗಿ ಬೇರೆಯವರನ್ನ ಸಾಯಿಸೋದು ಅವರ ಸ್ವಭಾವ. ಹಾಗಾದ್ರೆ ನಾವು ಸಾಯ್ಬೇಕಾ? ಇಲ್ಲ, ನಾನ್ ಸಾಯಿಲ್ಲ. ಸಾಯೋಕ್ಕೂ ಸಾಯಿಸೋಕ್ಕೂ ಸಿದ್ಧವಾಗಿರೋ ಸೈನ್ಯ ನಮ್ಮಲ್ಲಿದೆ. ಅಂಗುಲಿಮಾಲ್ನ ವಿಷಯ ತಾವು ಬಿಟ್ಟುಬಿಡಿ, ತಾವಿನ್ನ ಹೊರಡಬಹುದು. ಸರಿ, ನಿಮ್ಮನ್ನು ನಂಬ್ಕೊಂಡು ಹೊರಡ್ತೇನೆ. ನಮ್ಮನ್ನು ನಂಬದ ಇನ್ಯಾರು ನಂಬ್ತೀರಾ? ಅಂಗುಲಿಮಾಲನ್ನ ಹೋಗ್ರಿ, ಎಲ್ಲ ಹೋಗ್ರಿ. ಓ ಅಂಗುಲಿಮಾಲ, ಅಂಗುಲಿಮಾಲ. ಇದೇನು, ವಜ್ರನಾಥನು ಬಂದು ಹೋದಾಗ್ನಿಂದ ವಜ್ರಾಘಾತವಾದಂತೆ ಕುಳಿತಿದ್ದೀರಲ್ಲ. ನಾನು ವಜ್ರನಾಥನ ಜೊತೆ ಮಾತನಾಡುವಾಗ ನೀನು ಮಧ್ಯೆ ಪ್ರವೇಶ ಮಾಡಬಾರದಾಗಿತ್ತು ಪವಿತ್ರ. ನನಗೂ ಆತನ ಧೋರಣೆ ಸರಿ ಹೋಗಲಿಲ್ಲ. ಅಂಗುಲಿಮಾಲನ ಸಮಸ್ಯೆ ಇರೋದು ಬರೀ ಶ್ರೀಮಂತರಿಗಷ್ಟೇ ಅಲ್ಲ, ದೇಶವೂ ಅಷ್ಟೇ. ಶ್ರೀಮಂತರಿಗಾಗಿ, ಶ್ರೀಮಂತರಿಂದ ಶ್ರೀಮಂತರಿಗೋಸ್ಕರ ಅಲ್ಲ. ಅದನ್ನ ನಿಮ್ಮ ರಾಜರಿಗೂ ತಿಳಿಸಿ ಹೇಳಿ. ಇದೇನು ನಮ್ಮನೇಲೆ ಬದಲಾವಣೆ ಬಿಸಿಗಾಳಿ ಬೀಸೋ ಹಾಗೆ ಕಾಣ್ತಾ ಇದೆ. ಇದನ್ನ ನೀನೆಲ್ಲೂ ಹೇಳ್ಬೇಡ ಪವಿತ್ರ. ನಾನು ಸೇನಾ ಕ್ರಾಂತಿಗೆ ಸಿದ್ಧನಾಗಿದ್ದೀನಿ ಅಂತ ರಾಜರು ತಪ್ಪು ತಿಳ್ಕೊಂಡು ನನ್ನನ್ನು ಮುಗಿಸಿಬಿಡಬಹುದು. ಆಮೇಲೆ ನಿನ್ನಗತಿ.
ಬಾ ರಾಜನರ್ತಕಿ, ನೀನು ಬಂದದ್ದು ನಮಗೆ ಬಹಳ ಸಂತೋಷವಾಯಿತು. ನನಗೆ ಹೇಳಿ ಕಳಿಸಿದ ಕಾರಣವೇನು ಪ್ರಭು? ಅಂಗುಲಿ ಮಾಲನ ಕಾಟದಲ್ಲಿ ನನ್ನ ಮನಸ್ಸು ಕಷ್ಟಗಳ ಕೂಟವಾಗಿದೆ, ಹಾಗಾಗಿ ಏಕಾಂತದಲ್ಲಿ ನಿನ್ನ ನೃತ್ಯವನ್ನು ಸವಿಯೋಣ ಎಂದು ಹೇಳಿ ಕಳಿಸಿದೆವು. ಕ್ಷಮಿಸಿ ಪ್ರಭು, ಅಂಗುಲಿ ಮಾಲನ ಭಯದಲ್ಲಿ ಜನರು ನೆಮ್ಮದಿ ಕಳೆದುಕೊಂಡಿರುವಾಗ ಕಲಾವಿದೆಯಾದ ನನ್ನ ಮನಸ್ಸು ಜನರ ಜೊತೆ ಇರಬೇಕು, ತಮ್ಮ ಜೊತೆ ಅಲ್ಲ. ಹಾಗಾದರೆ ಈಗ ನಮ್ಮ ಗತಿ? ಅದನ್ನು ಅಂಗುಲಿ ಮಾಲನನ್ನೇ ಕೇಳಿ ಪ್ರಭು, ನನ್ನನ್ನು ಕ್ಷಮಿಸಿ. ಕಟಕಟ ಮಾತುಕತೆಯಿಂದಲೇ ಈ ಸಮಸ್ಯೆಗೆ ಪರಿಹಾರ ಹುಡುಕೋ ಪ್ರಯತ್ನ ಮಾಡಿದ್ರೆ ಒಳ್ಳೇದಲ್ವೇ? ನನ್ನದೇನಿದ್ರು ದಾಳಿ ಮಾಡೋ ಕೆಲಸ ಪವಿತ್ರಮಣಿ. ದಾಳಿ ಮಾಡೋರು ಮಾತಾಡಬಾರ್ದು ಅಂತ ಆದೇಶ ಇದೆಯಾ? ಆದೇಶ ಉಪದೇಶ ಇವೆರಡೂ ಇಲ್ಲ. ಹಿಂಸೆಗೆ ಹಿಂಸೆನೆ ಉತ್ತರ ಅಂತ ಯಾಕೆ ಅನ್ಕೊಳ್ತೀರಿ ನೀವು? ನನಗನ್ಸುತ್ತೆ ಒಂದ್ಸಲಿ ನೀವು ಅಂಗುಲಿ ಮಾಲನ್ ತಾಯಿ ತಂದೆನ್ ಕಂಡ್ರೆ ಒಳ್ಳೇದು. ಅವ್ರಿಗೆ ಮಗನ ಸಂಪರ್ಕ ಇದ್ರೂ ಇರಬಹುದು, ಅಥವಾ ತಾಯಿ ತಂದೆಯಾಗಿ ಸಂಧಾನಕ್ಕೆ ಸಿದ್ಧವಾದ್ರೆ ಯಶಸ್ವಿನೂ ಆಗ್ಬಹುದು. ಪಂಡಿತ್ರೆ ಓ ಸೇನಾಧಿಪತಿಗಳು, ಇದೇನು ಇಲ್ಲಿವರೆಗೂ ಪಾದ ಬೆಳೆಸಿದ್ದೀರಿ? ಪಾದ ಬೆಳೆಸಬೇಕಾಯ್ತು, ಮಂತ್ರಿಗಳ ಸಮೇತ ಇಲ್ಲಿಗೆ ಬಂದಿದ್ದೀನಿ. ಸುತ್ತು ಬಳಸಿ ಮಾತಾಡಕ್ ನಂಗೆ ಗೊತ್ತಿಲ್ಲ, ನಿಮ್ಮನ್ನ ಬಂಧಿಸೋಕ್ ಬಂದಿದ್ದೀನಿ. ಏನ್ ಹೇಳ್ತಿದ್ದೀರಾ ನೀವು? ಅಂತ ತಪ್ಪು ನಾವೇನ್ ಮಾಡಿದೀವಿ? ನಿಮ್ಮ ಮಗನ ಬಗ್ಗೆ ಮಾಹಿತಿ ಗೊತ್ತಿದ್ರು ನಮಗೆ ತಿಳಿಸ್ತಾ ಇಲ್ಲ ಅಂತ ಅನುಮಾನ ನಮಗೆ. ಇಲ್ಲ ಇಲ್ಲ, ಸತ್ಯವಾಗ್ಲೂ ನಮ್ಗೆ ಏನು ಗೊತ್ತಿಲ್ಲ. ಸುಳ್ಳು ಕೇಳೋದಕ್ಕೆ ನಾವಿಲ್ಲಿ ಬಂದಿಲ್ಲ. ಬಟ್ರೆ ಬಂದ್ಸಿ ಇವ್ರನ್ನ. ಅಯ್ಯೋ ಬೇಡಿ ಬೇಡಿ, ಅವ್ರನ್ನ ಬಂಧಿಸ್ಬೇಡಿ ಬಂಧಿಸ್ಬೇಡಿ, ಬಿಡ್ಬಿಡಿ ಅವ್ರನ್ನ, ಕರ್ಕೊಂಡು ಹೋಗ್ಬೇಡಿ ಬೇಡಿ ಬೇಡಿ. ನಾನು ಹೇಳಿದ್ದೇನು ನೀವು ಮಾಡಿದ್ದೇನು? ಆಡಳಿತದಲ್ಲಿ ಹಸ್ತಕ್ಷೇಪ ಕೂಡುದು ಪವಿತ್ರ. ತಾವು ಪವಿತ್ರ ಕಾರ್ಯವನ್ನೇ ಮಾಡಿದ್ದೀರಿ, ಹಸ್ತಕ್ಷೇಪವಲ್ಲದೆ ಇನ್ನೇನು ಮಾಡಲು ಸಾಧ್ಯ? ನಿನಗಿದೆಲ್ಲ ಅರ್ಥವಾಗೋದಿಲ್ಲ. ಅಂಗುಲಿ ಮಾಲನ ಬಂಧನ ಆಗಿಲ್ಲ ಅಂತ ಜನಗಳು ಪ್ರಭುತ್ವದ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ನಾವು ಅವನ ತಂದೆಯನ್ನ ಬಂಧಿಸಿದ್ರೆ ಜನಗಳಿಗೆ ಪ್ರಭುತ್ವದ ಮೇಲೆ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತೆ. ಹಾ, ಪ್ರಭುತ್ವದ ವಿಶ್ವಾಸಾರ್ಹತೆಗಾಗಿ ಸುಳ್ಳಿನ ಸಂಕೋಲೆ ಸಾಕು, ಮಹತ್ ಸಾಕು. ಪಡ್ಯಾ ಪಡ್ಯಾ ಪಡ್ಯಾ, ಅತ್ತೆ ಮತ್ತೆ ನಿಮ್ ತಂದೆನಾ ಸೇನಾಧಿಪತಿ ಕಾರಾಗೃಹ ಕರ್ಕೊಂಡೋದ್ರು ಒಡ್ಯಾ? ಸೇನಾಧಿಪತಿ, ಇವತ್ತು ನಿನ್ನ ಕೊರಳು ನೆಲಕ್ ಬಿತ್ತು ಅಂತ ತಿಳ್ಕೊ. ಒಡ್ಯಾ ಒಡ್ಯಾ ಒಡ್ಯಾ, ಸೇನಾಧಿಪತಿ ಕೊರಳಿನ ವಿಷಯ ಬಿಟ್ಟು ನಿಮ್ ತಾಯಿ ಕರುಳಿನ ಬಗ್ಗೆ ಯೋಚನೆ ಮಾಡಿ ಒಡ್ಯಾ. ಮನಸ್ಸು ಮೊಗ್ಗಾಗಿ ಮರುಗಿತು.
ಅಮ್ಮ ಬನ್ನಿ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಕ್ ಬಂದಿಲ್ಲ ಅಮ್ಮ, ಕ್ಷಮೆ ಕೇಳಕ್ ಬಂದಿದ್ದೀನಿ. ಹೌದಮ್ಮ, ನಾನು ಕ್ಷಮೆ ಕೇಳಕ್ ಬಂದಿದ್ದೀನಮ್ಮ. ನನ್ನ ಪತಿ ಸೇನಾಧಿಪತಿ, ನಿಮ್ ಪತಿನ ಬಂಧನ ಮಾಡಿದ್ದಕ್ಕೆ. ಪತಿ ಬಂಧನ ಮಾಡೋದು, ಸತಿ ಕ್ಷಮೆ ಕೇಳೋದು, ಇದು ಪ್ರಭುತ್ವದ ಪವಿತ್ರವಾದ ಒಂದು ತಂತ್ರನ? ಇಲ್ಲಮ್ಮ ಇಲ್ಲ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಈ ವಿಷಯದಲ್ಲಿ ಪತಿನೇ ಬೇರೆ, ಸತಿನೇ ಬೇರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಂಗುಲಿಮಾಲನ ವಿಷಯದಲ್ಲಿ ತಾಯಿ ತಂದೆನೇ ಬೇರೆ, ಮಗನೇ ಬೇರೆ. ಅದು ನಂಗೆ ಗೊತ್ತು ಅಮ್ಮ. ಆದರೆ ನಿಮ್ಮ ಪ್ರಭುತ್ವ ಗೊತ್ತಿಲ್ವಲ್ಲ. ಪ್ರಭುತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯನೋ ಅಮ್ಮ. ಒಂದು ಕಡೆ ಪ್ರಭುತ್ವ, ಇನ್ನೊಂದು ಕಡೆ ಅಂಗುಲಿಮಾಲ. ಆದರೆ ಮತ್ತೆ ನನ್ನ ಮಗ ಅಹಿಂಸಕ ಆಗಬಾರ್ದ? ಅಹಿಂಸಕ ನಾನು ಅದೇ ಅಹಿಂಸಕ ಅಂತ ಎಷ್ಟೇ ಹೇಳಿದ್ರು ನನ್ನ ತಂದೆ ಒಪ್ಪಲಿಲ್ಲ. ಒಪ್ಪಿದ್ದಿದ್ರೆ ನಾನು ಹೀಗೆ ಆಗ್ತಾ ಇರ್ಲಿಲ್ಲ, ತಂದೆಯವರು ಬಂಧಿಸ್ತಾ ಇರ್ಲಿಲ್ಲ. ತಾಯಿನ ಒಂಟಿ ಮಾಡ್ತಾ ಇರ್ಲಿಲ್ಲ. ಯಾಕೆ ಯಾರು ಮಾತಾಡ್ತಾ ಇಲ್ಲ? ಕಳ್ತನ ಮಾಡೋಣ ಅಂದ್ರೆ ಕಣ್ಣಲ್ಲೇ ಮಾತಾಡ್ತೀರಾ, ಕೊಲೆ ಮಾಡೋಣ ಅಂದ್ರೆ ಕತ್ತಿಲೆ ಕುಣಿದಾಡ್ತೀರಾ? ನನ್ ತಾಯಿ ಒಂಟಿ ಅಂದ್ರೆ ನಿಮ್ ಮಾತು ಮೂಲೆ ಸೇರೋಯ್ತಾ? ಮಾತಾಡಿ, ಏನಾದ್ರೂ ಮಾತಾಡಿ. ಕತ್ತಲು ಯಾವಾಗ ಆಗುತ್ತೆ ಅದನ್ನಾದ್ರೂ ಹೇಳಿ. ನಾನು ಊರೊಳಗೆ ಹೋಗ್ಬೇಕು, ಬೇಗ ಕತ್ತಲು ಕರ್ಕೊಂಡ್ ಬನ್ನಿ. ಕತ್ತಲನ್ನ ಬೆಳಕನ್ನ ಯಾರಾದ್ರೂ ಕರ್ಕೊಂಡ್ ಬರಕ್ ಆಗುತ್ತಾ ಹುಡಿಯ? ಅದ್ರ ಕಾಲಕ್ಕದು ಬರುತ್ತೆ. ಆ ಕಾಲ ಅನ್ನೋದನ್ನೇ ಕತ್ತರಿಸ್ಬಿಟ್ರೆ ಆ ಕಾಲದಲ್ಲಿ ನಿಮ್ ತಾಯಿನೂ ಲೀನವಾದ್ರೆ ಯಾಕ್ರಪ್ಪ ಸುಮ್ನೆ ನಮ್ಮನೆ ಕಾವಲ್ ಕಾಯ್ತಾ ಇದ್ದೀರಿ? ನಿಮ್ ರಕ್ಷಣೆ ನನಗೆ ಬೇಕಾಗಿಲ್ಲ. ನಾವು ನಿಮ್ಮನೆ ಕಾವಲ್ ಕಾಯ್ತಾ ಇರೋದು ನಿಮಗೆ ರಕ್ಷಣೆ ಕೊಡಕ್ಕಲ್ಲಮ್ಮ. ಮತ್ತೆ ಯಾಕೆ? ನಿಮ್ಮ ಯಜಮಾನ್ರನ್ನ ಕಾರಾಗೃಹದಲ್ಲಿ ಇರಿಸಿರೋದು ನಿಮ್ ಮಗನಿಗೆ ಗೊತ್ತಾಗಿ ಆತ ನಿಮ್ಮನ್ನ ನೋಡಕ್ ಬಂದಾಗ ಸೆರೆ ಹಿಡಿಯೋಣ ಅಂತ. ಹಾಗಾದ್ರೆ ನನ್ ಮಗ ಇಲ್ಲಿಗೆ ಬರ್ದೇನೆ ಇರ್ಲಿ ದೇವ್ರೇ. ಹಾಗೋ ಸಂಕಟದಲ್ಲಿ ಬದುಕ್ತಾ ಇದ್ದೀನಿ. ಅವನೇನಾದ್ರೂ ನೀವು ಸೆರೆ ಹಿಡಿದ್ರೆ ನಾನು ಸತ್ತೇ ಹೋಗ್ತೀನಿ. ಸತ್ತೇ ಹೋಗ್ತೀನಿ. ನಾನು ಸತ್ತೇ ಹೋಗ್ತೀನಿ.
ಒಡೆಯ, ಆ ಕಡೆಯಲ್ಲಿ ಒಬ್ಬ ಶ್ರೀಮಂತ ರಾಜರು ಕೊಡೋದಕ್ಕೆ ಹಣದ ತೈಲಿ ತಗೊಂಡೋಗ್ತಿದ್ದಾನೆ. ಆ ಹಣ ರಾಜನಿಗೆ ತಲುಪಬಾರದು. ಈ ರಾಜರಿಗೆ ತಲುಪಬೇಕು. ಹೊರಡಿ. ಯಾರು ನೀವು? ಯಾಕೆ ನಿಲ್ಲಿಸ್ತೀರಿ? ನಿಮ್ ಹತ್ರ ಇರೋ ಹಣನ ನಮಗ್ ಕೊಟ್ಟು ಜೀವ ಉಳಿಸ್ಕೊಳ್ಳಿ. ನೀವು ಕೇಳಿದ ಕೂಡಲೇ ಹಣ ಕೊಡೋಕೆ ನೀವೇನ್ ಅಂಗೂಲಿಮಾಲ್ ತಂಡದವ್ರ? ಹೌದು. ನಾನ್ ನಂಬಲ್ಲ, ಎಷ್ಟೋ ಜನ ಅಂಗೂಲಿಮಾಲ್ ತಂಡದವ್ರು ಅಂತ ಹೇಳ್ಕೊಂಡು ಹೆದರಿಸ್ತಾರೆ, ಸುಲಿಗೆ ಮಾಡ್ತಾರೆ. ಹಾಗ ಮಾಡೋರು ನಕಲಿಗಳು, ನಾವು ನಿಜವಾದವರು. ನಂಬಿಕೆ ಇಲ್ದೇ ಇದ್ರೆ ಅಲ್ಲಿ ನೋಡಿ ನಮ್ಮ ಒಡೆಯನ್ನ. ಬಿಡ್ರಪ್ಪ ನನ್ನ, ಹೇ ಬಿಡ್ರಿ. ಸಿಕ್ಕ ಬಿದ್ದ, ಕರ್ಕೊಂಡ್ ಬನ್ನಿ. ಹಣದ ಚೀಲ ಕೊಡು ಇಲ್ಲಿ. ಇಲ್ಲ, ಇದನ್ನ ರಾಜನಿಗೊಪ್ಪಿಸ್ಬೇಕು. ನಿಮ್ ರಾಜ ಸಿಕ್ಕಿದ್ದಿದ್ರೆ ಅವನನ್ನ ಇಲ್ಲೇ ಮುಗಿಸ್ಬಿಡ್ತಿದ್ದೆ. ಈಗ ಸುಮ್ನೆ ಕೊಡ್ತೀಯೋ ಇಲ್ವೋ ಹೇಳು. ಇದು ರಾಜರು ಕೊಡ್ಬೇಕಾಗಿರೋ ಕದ್ದಾಯ ತಡ. ಕೊಡ್ಲಿಲ್ಲ ಅಂದ್ರೆ ನನ್ನ ಕೊನೆಗಾಣಿಸ್ಬಿಡ್ತಾರೆ. ರಾಜರು ನಿನ್ನ ಕೊನೆಗಾಣಿಸೋದಕ್ಕೆ ನಾನು ಬಿಡಲ್ಲ. ಹೌದಾ? ತಗೊಳ್ಳಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ನಿನ್ನ ಕೊನೆಗಾಣಿಸೋ ಅವಕಾಶನ ನಾ ರಾಜರಿಗೆ ಕೊಡೋದಿಲ್ಲ. ಒಂಬೈನೂರು. ಅಕಟಕಟ, ನಮ್ಮ ದೇಶದಲ್ಲಿ ಏನಾಗಿದೆ ಏನಾಗಿದೆ ಅಂದೆ. ಕೊಲೆ, ಸುಲಿಗೆ, ದರೋಡೆ ಎಲ್ಲ ಚೆನ್ನಾಗಿ ನಡೀತಿದೆ ಮಹಾಪ್ರಭು. ನಡೀಲಿ, ಚೆನ್ನಾಗಿ ನಡೀಲಿ. ಅಪ್ಪನೆ ಪ್ರಭು, ಎಲ್ರು ಸತ್ತು ಸುಣ್ಣು ಆಗ್ಲಿ. ಅಪ್ಪನೆ ಪ್ರಭು, ಎಲ್ರೂ ಅಂದ್ರೆ ನೀವು ಸೇರ್ತೀರಾ? ಅಪ್ಪನೆ ಪ್ರಭು, ನಾನು ಸೇರ್ತೀನಿ. ಅಪ್ಪನೆ ಪ್ರಭು, ಅಯ್ಯೋ ದೇವರೇ, ಏನಾಗಿದೆ ನಿಮ್ಗೆ? ಗೊತ್ತಿಲ್ಲ ಪ್ರಭು, ನೀವು ಮಂತ್ರಿಗಳಾಗಿರೋದೇ ವ್ಯರ್ಥ. ಆಯ್ತು ಪ್ರಭು, ಹೋಗ್ರಿ. ಅಪ್ಪನೆ ಪ್ರಭು, ಸೇನಾಧಿಪತಿ ಮಹಾಪ್ರಭು, ನೀವೇನ್ ಮಾಡ್ತಿದ್ದೀರಿ? ಕಾಡಿಗೆ ಗೂಢಾಚಾರರನ್ನ ಕಳಿಸಿದ್ದೇನೆ, ಅಂಗುಲಿಮಾನ ಅಡಗುತಾಣ ಪತ್ತೆ ಹಚ್ಚಲು ಹೇಳಿದ್ದೇನೆ. ಪತ್ತೆ ಹಚ್ಚಿದ ಕೂಡಲೇ ಸೈನ್ಯವನ್ನು ಕಳಿಸಿ ಕಾರ್ಯಾಚರಣೆ ಮಾಡುತ್ತೇನೆ ಮಹಾಪ್ರಭು. ಹಾಗೆ ಇನ್ನೊಂದು ಒಳ್ಳೆಯ ಕೆಲಸವನ್ನು ಮಾಡಿ ಪ್ರಭು. ನಮ್ಮ ರಾಜ ನರ್ತಕಿಯರಿಗೆ ಸರಿಯಾದ ರಕ್ಷಣೆ ಕೊಡಿ. ಯಾಕೆ ಅಂತಂದ್ರೆ ಅವರ ಸೌಂದರ್ಯವೂ ನಮ್ಮದು, ಸಂಪತ್ತು ನಮ್ಮದು. ಅಪ್ಪಣೆ ಪ್ರಭು. ನಮ್ಮದು ಅಂದ್ರೆ ನಮ್ಮಿಬ್ಬರದು ಅಲ್ಲ, ನನ್ನದು, ನನ್ನದು ಅಷ್ಟೇ. ಅರ್ಥವಾಯ್ತು ಪ್ರಭು. ಹಾಗಾದರೆ ನಾವು ನಿರಾಳವಾಗಿರಬಹುದು. ತಮ್ಮ ಚಿತ್ತ ಪ್ರಭು. ಆಯ್ತು, ತಾವಿನ ಹೊರಡಿ, ನಿಂತ ಇದ್ದೀರಾ? ಬರ್ತೇವೆ. ಕಟಕಟ ಕಟಕಟ. ನಿತ್ಕೋ. ಗೂಢಚಾರಿಕೆ ಮಾಡ್ತಿದ್ಯಾ? ಪ್ರಭುತ್ವದ ಪರವಾಗಿ ಪತ್ತೆದಾರಿಕೆ. ಹಾಗಾದ್ರೆ ನಿನ್ ಕೆಲಸ ಏನು? ನೋಡೋದು ಬೇಡದು. ಹೆಸರು? ಹೆಸರಿಲ್ಲ, ಅನಾಮಿಕ. ಸತ್ಪ್ರಜೆ, ಈ ದೇಶ ಸತ್ಪ್ರಜೆ. ಸತ್ಪ್ರಜೆ, ಸತ್ತ ಪ್ರಜೆ. ಹ್ಮ್.
ಇಲ್ಲಿ ಗೂಢಚಾರಿಕೆ ಮಾಡ್ತಿರೋದು? ನಾನು ಒಡೆಯ. ಅನ್ನ ತಿನ್ ಮನೆಗೆ ಕನ್ನ ಹಾಕೋ ಕೆಲಸ ಮಾಡ್ತಿದೀಯ? ಇಲ್ಲ ಒಡೆಯ, ಅನ್ನದ ಋಣ ತೀರಿಸ್ತಾ ಇದ್ದೀನಿ. ಯಾರ ಅನ್ನದ ಋಣ? ರಾಜಂದೋ ಸೇನಾಧಿಪತಿದೋ? ನಿಮ್ಮ ಅನ್ನದ ಋಣ ಒಡೆಯ. ನಿಮ್ ಪರವಾಗಿ ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಆ ಗೂಢಾಚಾರರು ಹೇಗ್ ಬಂದ್ರು? ಅವರಿಗೆ ನಮ್ ಸುಳಿವು ಹೇಗ್ ಸಿಕ್ತು? ಕೂಲಿ ಹಿಡಿಯೋಕೆ ಇಲಿಗಳ ಪ್ರಯತ್ನ ನಡೀತಾ ಇದೆ. ಯಾವ ಬಿಲದಲ್ಲಿ ಯಾವ ಇಲಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹುಷಾರಾಗಿರಬೇಕು, ಬಿಲಕ್ಕೆ ಬೆಂಕಿ ಹಚ್ಚಬೇಕು. ಹಚ್ಚಬೇಕು, ದೀಪ ಹಚ್ಚಬೇಕು. ದೀಪದ ಬೆಳಕು ಶಾಶ್ವತವಾಗಬೇಕು. ಮೊದಲು ಅಂಗುಲಿ ಮಾಲನ ಅಡಗು ತಾಣಕ್ಕೆ ಮುತ್ತಿಗೆ ಹಾಕಬೇಕು. ಅವರು ದೀಪ ಆರ್ಬೇಕು, ನಮ್ಮ ದೀಪ ಉರಿಬೇಕು. ಬರ್ತೀನಿ. ನೀವು ಬಂದ ಕಾರಣ ನರ್ತನಕ್ಕೆ ಬರಬೇಕು ಅಂತ ಹೇಳಿ ರಾಜರು ಕರೆ ಕಳಿಸಿದ್ದಾರೆ. ದೇಶದಲ್ಲಿ ಹಿಂಸೆಯ ನರ್ತನ ನಡೀತಾ ಇರುವಾಗ ರಾಜಸ್ಥಾನದಲ್ಲಿ ನಾನು ನರ್ತನ ಮಾಡಲಾರೆ. ಅಲ್ಲ ರಾಜರು? ರಾಜರಾದರೇನಂತೆ? ನಾನು ಕಲಾವಿದೆ, ನನಗೊಂದು ಕಾಳಜಿ ಇದೆ. ಪ್ರಭುತ್ವಕ್ಕೆ ಅದು ಇದೆಯೋ ಇಲ್ಲವೋ ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ಳೋದಿಕ್ಕೆ ಇದು ಸರಿಯಾದ ಕಾಲ. ನೀವಿನ್ನು ಹೊರಡಬಹುದು. ರಾಜರಿಗೆ ನಿವೇದಿಸುವ ಕರ್ತವ್ಯ ನಿಮ್ಮದು, ನಿರ್ಧಾರ ನನ್ನದು. ಯಾವುದು ಸತ್ಯವು ಯಾವುದು ಸುಳ್ಳು ರಾಜನಾದ ನನಗೆ ಅರ್ಥವಾಗುತ್ತಿಲ್ಲ. ರಾಜನರ್ತಕಿಯ ಮಾತು ಆಗಿರಲಿ, ಗೂಢಚಾರಿ ಹೇಳಿದ್ದು ಸತ್ಯವು, ಸೇನಾಧಿಪತಿ ಹೇಳಿದ್ದು ಸತ್ಯವು, ಯಾವುದು ಸುಳ್ಳಲ್ಲ ತಾನೇ? ಇಲ್ಲ ಪ್ರಭು, ನಿಮ್ಮ ರಾಜ್ಯದಲ್ಲಿ ಸುಳ್ಳಿಗೆ ಸ್ಥಾನವೇ ಇಲ್ಲ, ಎಲ್ಲವೂ ಸತ್ಯವೇ. ಭಯೋತ್ಪಾದನೆ ಅದೂ ಸತ್ಯವೇ. ಸತ್ಯಕ್ಕೆ ಜಯವಾಗಲಿ ಪ್ರಭು. ಭಯೋತ್ಪಾದನೆಗೆ ಸತ್ಯಕ್ಕೆ ಜಯವಾಗಲಿ ಅಂತ ಹೇಳದ್ನಲ್ಲ. ಅಪ್ಪಣೆ ಪ್ರಭು, ಸತ್ಯಕ್ಕೆ ಜಯವಾಗಲಿ. ಏನೋ ಯೋಚಿಸುತ್ತಿರುವಂತಿದೆ. ರಾಜರಿಗೆ ಇಲ್ಲದೆ ಇರೋ ಯೋಚನೆ ನಿಮಗೆ ಹೆಚ್ಚಾದಂತಿದೆ. ರಾಜನಿಗೆ ರಾಜನರ್ತಕೀಯ ಚಿಂತೆ, ನನಗೆ ದೇಶದ ಚಿಂತೆ. ಅದು ಇದ್ದಿದ್ದೇ ಅಲ್ಲವೇ. ಅಂದ ಹಾಗೆ ಮುಂದಿನ ನಿಮ್ಮ ಕಾರ್ಯಾಚರಣೆ ಏನು? ಕಾರ್ಯಾಚರಣೆ ಅಂಗುಲಿಮಾಲ ಸಿಗೋವರೆಗೂ
ಜನಗಳ ವಿಶ್ವಾಸಾರ್ಹತೆ ಉಳಿಸಿಕೊಳ್ಳೋ ಕಾರ್ಯಾಚರಣೆ. ನನಗೋಸ್ಕರ ಅತಿಥಿಗಳು ಕಾಯ್ತಾ ಇದ್ದಾರೆ. ನಾನಿನ್ ಬರ್ತೀನಿ. ಏನಪ್ಪ ಅತಿಥಿ, ಗೂಢಾಚಾರ ಎಲ್ಲಿದ ನಿನ್ನ ಅಂಗುಲಿ ಮಾಲ? ಗೊತ್ತಿಲ್ಲ ಪ್ರಭು, ನಿಜವಾಗ್ಲೂ ಗೊತ್ತಿಲ್ಲ. ನೀನು ಪ್ರಭುತ್ವಕ್ಕೆ ಮೋಸ ಮಾಡ್ತಾ ಇದ್ದೀಯ. ನಿಜವಾಗ್ಲೂ ಮೋಸ ಮಾಡ್ತಾ ಇಲ್ಲ ಪ್ರಭು. ಹೌದಾ? ಹಾಗಾದ್ರೆ ನಿನಗೊಂದು ದೊಡ್ಡ ಬಹುಮಾನ ಕೊಡ್ತೀನಿ, ತಗೋ. ಈತನಿಗೆ ಅಂಗುಲಿ ಮಾಲನ ಅಡುಗು ತಾಣ ಗೊತ್ತಿದೆಯೋ ಗೊತ್ತಿಲ್ವೋ ನಂಗಂತೂ ಗೊತ್ತಿಲ್ಲ. ಆದ್ರೆ ಜನಗಳನ್ನು ನಂಬಿಸ್ಬೇಕಲ್ವಾ, ಅದಕ್ಕೆ ಹೀಗ್ ಮಾಡಿದೆ. ಹೇಗಿದೆ? ಆ ಕಡೆ ಅಂಗುಲಿ ಮಾಲನ ಹಿಂಸೆ, ಈ ಕಡೆ ಪ್ರಭುತ್ವದ ಹಿಂಸೆ. ಚೆನ್ನಾಗಿದೆ, ಚೆನ್ನಾಗಿದೆ. ಏಕಾಕ್ಷ ಎಲ್ಲರೂ ಬನ್ನಿ. ಒಡೆಯ ಬಂದ್ರು, ಎಲ್ಲ ಬರ್ರಿ, ಎಲ್ಲ ಬರ್ರಿ. ಸೇನಾಧಿಪತಿಗೆ ನಾವಿರೋ ಈ ಜಾಗ ಗೊತ್ತಾಗಿದ್ಯಂತೆ. ನಾವೀಗ್ಲೇ ಇಲ್ಲಿಂದ ಹೊರಡ್ಬೇಕು. ನಿಮ್ ನಿಮ್ಮ ಆಯುಧ ತಗೊಂಡ್ ಬನ್ನಿ, ಹೋಗಿ ಹೋಗಿ. ಏಕಾಕ್ಷ ಬಾಯ್, ನೀನ್ ಇಲ್ಲೇ ಇರ್ಬೇಕು. ಅಂದ್ರೆ ನಾನ್ ಸಾಯ್ಬೇಕು ಅಂತಾನ? ಸಾಯಿತೀಯೋ ಬದುಕ್ತೀಯೋ ಎಲ್ಲ ನಿನ್ ಬುದ್ಧಿ ಮೇಲೆ ನಿಂತಿದೆ. ನೀನ್ ಇಲ್ಲೇ ಎಲ್ಲಾದ್ರೂ ಮರೀಲಿರು. ಅವ್ರು ಬಂದ ಮೇಲೆ ಏನಾಯ್ತು ಅಂತ ನೋಡ್ಕೊಂಡ್ ಬಾ. ಅವರಿಗೆ ಎಚ್ಚರ ಬಂದಿರುವಾಗ ನಾವೆಚ್ಚರ ತಪ್ಪಬಾರದು. ಬನ್ನಿ, ನಾವು ಬೇರೆ ಜಾಗಕ್ಕೆ ಹೋಗೋಣ. ಎಲ್ಲೆಲ್ಲೋ ಇಲಿ ತರ ಅಡ್ಕೊಂಡಿರ್ಬೇಕು. ಎಲ್ಲಿದ್ರು ಅವನ್ನ ಎಳ್ಕೊಂಡ್ ಬಂದ್ರು, ಹೋಗ್ರು ಹೋಗಿ.
ಏನಾಯ್ತು? ಅಂಗುಲಿಮಾಲ ಇಲ್ಲೆಲ್ಲೂ ಇಲ್ಲ ಪ್ರಭು. ನಮಗೂ ಸಿಕ್ಲಿಲ್ಲ ಪ್ರಭು. ನಾವು ಬರ್ತಿರೋ ವಿಷಯ ಗೊತ್ತಾಗಿ ಇಲ್ಲ ಎಲ್ಲೋ ತಪ್ಪಿಸ್ಕೊಂಡಿರ್ಬೋದು ಅಂತ ಕಾಣುತ್ತೆ. ಅವನು ಯಾವತ್ತಿದ್ರು ಪ್ರಭುತ್ವದ ಬಲಿ. ಬಂದ್ರ ಹೋಗೋಣ. ನಾನ್ ಬದುಕ್ ಬಂದೆ ಒಡೆಯ. ಎದುರಿಗೆ ನಿಂತಿದ್ಯಾಲ, ಬದುಕಿದ್ಯಾ ಅಂತ ಗೊತ್ತು? ಅವರೇನಾದ್ರು ಅದನ್ನ ಹೇಳು. ಅವರು ಬದುಕಿದಾರೆ ಒಡೆಯ. ನಿನ್ ತಲೆ ಅಲ್ಲೇ ನಡೀತು ಅದನ್ನ ಹೇಳು. ನಿಮ್ ತಲೆ ಸಿಗುತ್ತೆ ಅಂತ ಅವ್ರು ಬಂದ್ರು ಒಡೆಯ, ಆದ್ರೆ ನೀವು ತಲೆ ಮರ್ಸ್ಕೊಂಡಿದ್ರಲ್ಲ, ಹಂಗಾಗಿ ಒಡೆಯ ತಲೆ ಮರಿಸ್ಕೊಂಡೆ ಅಂತ ಹೇಳಿದ್ರೆ ನಿನ್ ತಲೆ ತೆಗೆದ್ ಬಿಡ್ತೀನಿ. ಈಗ ಅವ್ರು ಹೇಳಿದಾರೆ ಅದನ್ನ ಹೇಳು ಅಂದೆ. ಅವ್ರು ಬಂದ್ರು ಹಂಗೆ ಹೋದ್ರು. ಹಾಗಾದ್ರೆ ನಾವ್ ಅಲ್ಲಿಗೆ ಹೋಗ್ಬೇಕು. ಅದೇ ಜಾಗಕ್ಕ? ಹೌದು, ನಾವ್ ಆ ಜಾಗ ಖಾಲಿ ಮಾಡಿದ್ವಿ ಅಂತ ತಪ್ಪು ತಿಳ್ಕೊಂಡು ಅವರು ಮತ್ತೆ ಅಲ್ಲಿಗೆ ಬರೋದಿಲ್ಲ. ನಾನೇ ನೋಡ್ಕೊಂಡು ಬರ್ತೀನಿ. ಯಾರೂ ಇಲ್ಲ, ಇನ್ ಬರೋದು ಇಲ್ಲ. ಎಲ್ರಿಗೂ ಭಯ ಹುಟ್ಟಿಸೋ ನನಗೆ ಭಯ ಹುಟ್ಟಿಸಿದೀನಿ ಅಂತ ಅಹಂಕಾರ ಪಡಬೇಡ ಸೇನಾಧಿಪತಿ. ನನ್ನ ಉಪಾಯದ ಮುಂದೆ ನಿನ್ನ ಉಪಾಯ ಸೋತು ಸುಣ್ಣ ಆಯ್ತು. ನೀನು? ನಾನು ಸೇನಾಧಿಪತಿ. ನೀನು ಇಲ್ಲಿಂದ ಹೋಗಿಲ್ವಾ? ನೀನು ಇಲ್ಲಿಂದ ಹೇಗ್ ಹೋಗಿಲ್ವೋ ಹಾಗೆ ನಾನು ಹೋಗಿಲ್ಲ, ಅಥವಾ ನೀನು ಇಲ್ಲಿಂದ ಹೇಗ್ ಹೋಗಿದ್ಯೋ ಹಾಗೆ ನಾನು ಹೋಗಿದ್ದೆ. ಓ, ಈ ಏನು, ನನ್ನ ಸಾಯಿಸ್ಬೇಕು ಅಂತಿದೀಯಾ? ಇಲ್ಲ, ಜೀವಂತ ಹಿಡಿತೀನಿ, ಜನಗಳ ಎದುರು ಮೆರವಣಿಗೆ ಮಾಡ್ತೀನಿ, ವಜ್ರನಾಥನ ಮದುವೆಗೆ ಮುಂಚೆ ನಿನ್ನ ನೇಣುಗಂಬಕ್ಕೆ ಹಾಕ್ತೀನಿ. ಕನಸ್ ಕಾಣ್ತಾ ಇದೀಯಾ ಸೇನಾಧಿಪತಿ? ಕನಸ್ ಕಾಣ್ತಾ ಇದೀಯಾ? ನನ್ನ ಸಾವಿಗೂ ಶ್ರೀಮಂತರ ಮನೆ ಮದುವೆಗೂ ಸಂಬಂಧ ಕಲ್ಪಿಸ್ತಾ ಇದೀಯಾ? ಶ್ರೀಮಂತ ನಿನಗೆ ಸ್ನೇಹಿತ ಇರಬಹುದು, ಆದ್ರೆ ಸಾವು ನನ್ನ ಸ್ನೇಹಿತ ಅಲ್ಲ. ಸಾವು ನಿನಗೆ ಸ್ನೇಹಿತನಾಗಿ ಬರಲ್ಲ, ಶತ್ರುವಾಗಿ ಬರುತ್ತೆ. ಶತ್ರುವನ್ನು ಸೋಲ್ಸೋದು ನನಗೆ ಗೊತ್ತಿದೆ ಸೇನಾಧಿಪತಿ. ಇದೆಲ್ಲ ನೋಡಿದ್ರೆ ಏನೋ ಆಗೈತೆ ಅನ್ಸುತ್ತೆ, ರಕ್ತ ಬೇರೆ ಚೆಲ್ಲೈತೆ. ನಂಗೂ ಹಂಗೆ ಅನ್ಸ್ತೈತೆ.
ನಮ್ಮ ಒಡೆಯನ್ನ ಯಾರೋ ಇಟ್ಕೊಂಡು ಹೋಗಿರೋ ತರ ಕಾಣಿಸ್ತಾ ಐತೆ. ಹಂಗಾರಿಗೆ ಏನ್ ಮಾಡೋದು? ಒಡೆಯ ಇಲ್ದೆ ಇದ್ರೇನಂತೆ? ನಾನಿಲ್ವಾ? ಎಲ್ರು ಕೇಳಿಸ್ಕೊಳ್ಳಿ, ಆಜ್ಞೆ ಮಾಡ್ತಾ ಇದ್ದೀನಿ. ಇನ್ಮೇಲೆ ಕೊರಳು ಪೆರಳು ಎರಡು ಬೇಕಾಗಿಲ್ಲ. ಕಳೆಜ್ಜೆ ಇಡಬೇಕು, ಕನ್ನ ಹಾಕಬೇಕು, ಚಿನ್ನ ತರಬೇಕು. ಎಲ್ರು ಒಂದ್ಸರಿ ಅಪ್ಪಣೆ ಒಡೆಯ ಅಂತ ಹೇಳಿ. ಅಪ್ಪಣೆ ಅಂತೆ, ಅಪ್ಪಣೆ. ಒಡೆಯ ಅಂತೆ ಒಡೆಯ. ಇವನ್ ತಲೆ ಒಡೆಯ. ಏನಂದೆ? ಒಡೆಯಕ್ಕೆ ಈ ತಲೆ ಏನ್ ಮಣ್ಣಿನ ಮಡಕೆ ಅಂದ್ಕೊಂಡ್ಯಾ? ಅದು ಮಣ್ಣಿನ ಮಡಕೆ ಅಲ್ಲ, ಚಿನ್ನದ ಕುಡ್ಕೆ. ಎದ್ ಬರ ಈ ಕಡೆಗೆ. ಆ ಜಾಗ ನಮ್ಮ ಒಡೆಯ ಅಂಗುಲಿ ಮಾಲಂದು. ಇನ್ಮೇಲೆ ಅಂಗುಲಿ ಮಾಲ ಇಲ್ಲ, ಈ ಏಕಾಕ್ಷನೇ ಎಲ್ಲ. ಏಕಾಕ್ಷ ಒಡೆಯ. ಒಡೆಯ, ನೀವಿನ್ನು ಬದುಕಿದ್ದೀರಾ? ಇಲ್ಲ, ಸತ್ತು ಪಿಶಾಚಿಯಾಗಿ ಬಂದಿದ್ದೀನಿ. ಈ ಹುಡುಗಾಟ ಎಲ್ಲ ಬಿಟ್ಟು ನಾ ಹೇಳೋದನ್ನ ಕೇಳಿ. ಇನ್ ಮೂರು ದಿನಕ್ಕೆ ಕುಬೇರನಾಥನ ಮಗ ವಜ್ರನಾಥನ ಮದುವೆ. ನಿಮಗೆ ಬೇಕಾಗಿರೋ ಚಿನ್ನ ಅನ್ನ ಎಲ್ಲ ಸಿಗುತ್ತೆ. ಸಿದ್ಧ ಆಗಿ. ಬನ್ನಿ ಬನ್ನಿ. ತಾವು ಬಂದದ್ದು ನಿರಾಳ ಆಯ್ತು. ಅಂದರೆ ಸಂತೋಷ ಅಲ್ಲ, ಬರೀ ನಿರಾಳ. ಚೇಚೆ, ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ. ತಾವು ಬಂದ್ರೆ ಸಂತೋಷ ಆಗದೆ ಇರುತ್ತೆ. ಹೌದು, ಮಂತ್ರಿಗಳು ಸೇನಾಧಿಪತಿಗಳು ನನ್ನ ಮಗನ ಮದುವೆಗೆ ಬಂದ್ರೆ ಸಂತೋಷ ಆಗಲ್ವಾ? ಸೇನಾಧಿಪತಿಗಳು ಅಂತ ಅಷ್ಟೇ ಹೇಳಿದ್ರಲ್ಲ, ನಾನು ಬಂದಿದ್ದೇನೆ. ಗಂಡಸರ ವಿಷಯ ನಾನು ಹೇಳ್ತೀನಿ, ಹೆಂಗಸರ ವಿಷಯ ನನ್ನ ಹೆಂಡತಿ ಹೇಳ್ತೀನಿ. ಈಗ ಚರ್ಚೆ ಬೇಡ. ಅಂಗುಲಿ ಮಾಲ ಭಯದಲ್ಲಿ ನೀವು ನಿಮ್ಮ ಮಗನ ಮದುವೆಯನ್ನು ಒಳಗಡೆ ಮಾಡ್ತಾ ಇದ್ದೀರಿ. ಸೂಕ್ತ ರಕ್ಷಣೆ ಕೊಡಬೇಕು ಅಂತ ರಾಜಾಜ್ಞೆ ಆಗಿದೆ. ಪವಿತ್ರಮಣಿ, ನೀನು ಒಳಗಡೆ ಹೋಗು, ನಾವು ಇಲ್ಲೇ ಇದ್ದು ಉಸ್ತುವಾರಿ ನೋಡಿಕೊಳ್ಳುತ್ತೇವೆ. ಬೇಡ ಸೇನಾಧಿಪತಿಗಳೇ, ಪತ್ನಿ ಸಮೇತ ನೀವು ಒಳಗಡೆ ಹೋಗಿ, ಇಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಬನ್ನಿ ಸೇನಾಧಿಪತಿ, ಬನ್ನಿ. ಬಾ, ಹೋಗೋಣ. ದಯಮಾಡಿ ನೋಡು, ಅವನ ಅಂಗೂಲಿ ಮಾಲ್ ಕಡೆನೇ ಇರ್ಬೇಕು ಅನ್ಸುತ್ತೆ. ಕಡ್ಡ ಬೇರೆ ಸರ್ ಮಾಡ್ಕೊತಾವನೆ, ಜೊತೆಗೆ ಒಕ್ಕಣ್ಣ ಬೇರೆ. ಇವನೇ ಏಕಾಕ್ಷ ಇರ್ಬೋದು. ನಮಸ್ಕಾರ. ನಮಸ್ಕಾರ. ತಾವೆಲ್ಲಿಂದ ಬಂದಿದ್ದು? ಬಂಗಾರದ ನಗರ ಅಂತ ನಮ್ಮೂರು, ಅಲ್ಲಿ ಬರೀ ಬಂಗಾರನೇ ಬೆಳಿತೀವಿ. ಭತ್ತ ರಾಗಿ ಏನು ಬೆಳೆಯಲ್ವಾ? ಬಂಗಾರನೇ ಬೆಳೆದ್ಮೇಲೆ ಭತ್ತ ರಾಗಿ ಕಟ್ಕೊಂಡು ಏನಾಗ್ಬೇಕು? ಇನ್ನದಕ್ಕೆ ಏನ್ ಮಾಡ್ತೀರಾ? ನೀವಿದ್ದೀರಲ್ಲ ದಾರಿ ಬಿಡಿ ಒಳಗೆ. ನಿಮ್ಮ ದಾರಿ ನಾವೇ ತೋರಿಸ್ತೀವಿ, ಬನ್ನಿ. ಹಾ, ಬನ್ನಿ ಬನ್ನಿ, ದಾರಿ ನಾವೇ ತೋರಿಸ್ತೀವಿ.
ಏಕಾಕ್ಷ ಎಲ್ಲಿದ್ದಾನೆ? ಏಕಾಕ್ಷ ನೀನೇ ಏಕಾಕ್ಷ ಅಂತ ನನಗೆ ಚೆನ್ನಾಗಿ ಗೊತ್ತು. ವಜ್ರನಾಥನ ಮದುವೆಯಲ್ಲಿ ಏನಾದರೂ ಕಿತಾಪತಿ ಮಾಡ್ತಿರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದು ಈಗ ಸತ್ಯ ಆಯ್ತು. ಏಕಾಕ್ಷ ಯಾಕಿನ್ನೂ ಬರ್ಲಿಲ್ಲ? ಲೂಟಿ ಹೊಡಿ ಅಂತ ಕಳ್ಸಿದ್ರೆ ಊಟ ಹೊಡಿ ಕುಂತಾನೆ ಅಂತ ಕಾಣಿಸುತ್ತೆ. ಮದುವೆ ಊಟ ಅದು ಶ್ರೀಮಂತರ ಮನೆ ಮದುವೆ ಊಟ. ಜೊಲ್ ಸುರಿಸ್ಬೇಡ. ದೂರದಲ್ಲಿ ಏನಾದ್ರೂ ಬರ್ತಿದ್ದಾನಂತ ಹೋಗಿ ನೋಡು. ಆಯ್ತು ಹೊಡಿಯ. ಯಾರೋ ಓಡಾಡ್ ಬರ್ತಾವ್ರ ಬಡಿಯ. ಅನಾಹುತ ಆಗ್ಬಿಡ್ತು ಒಡೆಯ. ಏಕಾಕ್ಷನ ಸೆರೆ ಹಿಡಿದ್ಬಿಟ್ರು. ಈಗೇನ್ ಮಾಡೋದು ಒಡೆಯ? ನಾಳೆ ನಾವು ಸೆರೆ ಸಿಕ್ಬಿಟ್ರೆ. ಸೆರೆ ಸಿಕ್ಕಿದ್ರೆ ಸೆರೆ ಮನೆ ಸೇರ್ತೀರ. ಹೋಗಿ, ಈಗ್ಲೇ ಹೊರಟೋಗಿ. ಹೋಗಿ ಅಂದ್ರೆ ಒಡೆಯ ಇನ್ಮೇಲೆ ನಿಮ್ಗೆ ಎಲ್ಲಿ ಸುಖ ಸಿಗುತ್ತೋ ಅಲ್ಲಿಗೆ ಹೊರಟೋಗಿ ಹೊರಟೋಗಿ. ಗೆಲ್ಲುವ ಗರ್ವಕ್ಕೆ ಸೋಲಿನ ಪರ್ವ, ಕತ್ತಲಾಯಿತು ಈಗ ಸೂರ್ಯನ ಪೂರ್ವ. ಬಾಲ್ಯ
ಆಯಿತು ಈಗ ಸೂರ್ಯನ ಪೂರ್ವ ಅಲ್ಲ, ನಮ್ಮ ಒಡೆಯ ಯಾಕೆ ಹಿಂಗಾಡ್ತಾನೆ? ಒಂದ್ ಕಿತ ಮೇಲಕ್ಕೆ ಏರ್ತಾನೆ, ಒಂದ್ ಕಿತ ಕೆಳಕಿಳಿತಾನೆ. ಏಕಾಕ್ಷ ಸೆರೆ ಸಿಕ್ಕಿದ್ದಕ್ಕೆ ಇನ್ನೇನ್ ಸಂತೋಷ ಪಡಕಾಯ್ತದ? ಅಲ್ಲ, ಸಂತೋಷ ಪಡಕಾಗಕ್ಕಿಲ್ಲ ನಿಜ. ಸಂತನಾದ್ರೂ ಪಡ್ಬೋದಲ್ವಾ? ಆದ್ರೂ ಬದ್ಲು ಸಿಟ್ಟು, ಬರೇ ಸಿಟ್ಟು. ಆ ಸಿಟ್ಟಾಗೆ ಸಂಕಟನೂ ಐತೆ ಅನ್ಸುತ್ತಪ್ಪ ನಂಗೆ. ಇರ್ಬೋದು, ಈ ಸಂಕಟ ಏಕಾಕ್ಷ ಸೆರೆ ಸಿಕ್ಕಿದ್ದಕ್ಕಲ್ಲ. ಇಷ್ಟು ದಿನ ಗೆಲ್ತಿದ್ದವರು ಸೋತ್ರಲ್ಲ, ಸೋಲನ್ನ ತಡ್ಕೊಳಕ್ ಆಗದೆ ಇರೋ ಸಂಕಟ ಇದು. ಹಂಗಾದ್ರೆ ನಾವ್ ಸೆರೆ ಸಿಕ್ಕಿದ್ರು ಅಷ್ಟೀಯ, ನಮ್ಗೋಸ್ಕರ ನಮ್ಮ ಒಡೆಯ ಸಂಕಟ ಪಡಲಂತೀಯ? ನಿಂದೊಳ್ಳೆ ಕತೆ ಆಯ್ತು. ಏಕಾಕ್ಷನ್ಗೆ ಸಂಕಟ ಪಡ್ದಿರೋ ಒಡೆಯ ನಮ್ಗೋಸ್ಕರ ಸಂಕಟ ಪಡೋದುಂಟಾ? ಹಂಗಾರೆ ನಮ್ ದಾರಿ ನಾವ್ ನೋಡ್ಕೊಂಡ್ರೆ ಹೆಂಗೆ ಅಂತ? ಹಂಗಂದ್ರೆ ಎಷ್ಟು ದಿನ ಅಂತ ಕೊಲೆ ಸುಲಿಗೆ ಮಾಡೋದು, ಎಷ್ಟು ದಿನ ಅಂತ ಈ ಕಾಡ್ನಾಗೆ ಉಳಿಯೋದು? ಹೇಳ್ರಪ್ಪ ಹೇಳ್ರಿ. ನನಗೂ ಹಾಗೆ ಅನಿಸ್ತಿತ್ತು, ಆದ್ರೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಅನ್ನ ಕೊಡ್ತಿರೋ ಒಡಿಯನ್ಗೆ ಬೆನ್ನಕ್ ಚೂರಿ ಹಾಕದ? ಬರ್ರಿ, ಎದ್ ಬರ್ರಿ. ಒಡೆಯ, ಸುಖ ಸಿಗೋ ಕಡೆ ಹೋಗಿ ಅಂದ್ರೆ ಮತ್ತೆ ಇಲ್ಲಿಗೆ ಯಾಕೆ ಬಂದ್ರೆ? ನಮಗ್ ಸುಖ ಸಿಗೋದು ನಿಮ್ ಜೊತೆ ಇದ್ರೇನೆ ಒಡೆಯ. ನನಗೂ ಅಷ್ಟೇ, ನೀವಿಲ್ದೆ ಇರೋ ಸ್ಥಳದಲ್ಲಿ ನನಗೆ ಸುಖ ಎಲ್ಲಿ ಸಿಗುತ್ತೆ? ನನಗೆ ನೀವಲ್ದೆ ಇನ್ಯಾರಿದ್ದಾರೆ? ತಾಯಿ, ತಂದೆ, ಬಂಧು, ಬಳಗ ಎಲ್ಲ ನೀವೇ. ಸುಖ ದುಃಖ ಎಲ್ಲ ಒಟ್ಟಿಗೆ ಅನುಭವಿಸೋಣ. ಏಕಾಕ್ಷನ ಹೇಗಾದ್ರೂ ಬಿಡಿಸ್ಕೊಂಡು ಬರೋಣ. ವಜ್ರನಾಥನ ಉಪಾಯಕ್ಕೆ ಉತ್ತರ ಕೊಡೋಣ. ಅಮ್ಮ. ಏನಪ್ಪ? ನಾವು ಊರ್ ಹೊರಗೆ ತಿರುಗಾಡ್ಕೊಂಡ್ ಬರ್ತೀವಿ. ಈಗೇನಂತ ಅವಸರ? ಹೋಗ್ಲಿ ಬಿಡು, ಪಂಜರದ ಹಕ್ಕಿ ತರ ಮನೇಲೇ ಇರಕ್ಕಾಗತ್ತ? ಆದ್ರೂ ಹುಷಾರಪ್ಪ, ಊರ್ ಬಿಟ್ಟು ಕಾಡಿನ ಕಡೆ ಹೋಗ್ಬಿಟ್ಟಿರಾ? ನಾವೆಲ್ಲೂ ಹೋಗಲ್ಲ, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀವಿ.
ವಜ್ರನಾಥ ಅಂತ ಹೆಸರಿಟ್ಕೊಂಡು ಕೂಡ್ಲೆ ನೀನು ವಜ್ರಾಯುಧ ಆಗೋದಿಲ್ಲ. ಪ್ರಭುತ್ವ ಬೆಂಬಲಕ್ಕಿದ್ದ ಕೂಡ್ಲೆ ನನ್ನ ಪ್ರಾಣ ಕಳೆಯೋ ಅಧಿಕಾರ ಬರೋದಿಲ್ಲ. ಈಗ ನಿನ್ ಪ್ರಾಣ ಪಕ್ಷಿ ನನ್ ಕೈಯಲ್ಲಿದೆ. ಒಂದೊಂದೇ ರೆಕ್ಕೆ ಪುಕ್ಕ ಕಿತ್ತು ಕೊಕ್ ಮುರಿದು ಕತ್ ಕತ್ತರಿಸಿ ಕಾಡ್ನಲ್ಲಿ ಎಸೆದು ಬಿಡ್ತೀನಿ. ಮಾಡ್ಬೇಡಿ, ದಯವಿಟ್ಟು ನಮ್ಮನ್ ಬಿಟ್ಬಿಡಿ. ನಿಮ್ ಕಾಲ ಹಿಡಿಬೇಡ. ನಿನ್ನ ಕೋಮಲವಾದ ಕೈಗಳಿಂದ ನನ್ನ ಕಾಠಿನ್ಯ ಕರಗ ಹೋಗ್ಬಾರದು. ಕೈ ಮುಗಿತೀನಿ. ಕೈ ಮುಗಿಬೇಡ, ಕೈ ಕೆಳಗಡೆ ಇಳಿಸ ಹೋಗು, ದೂರ ಹೋಗು ರತ್ನವಲ್ಲಿ. ನೀನಿರಬೇಕಾದ್ದು ನಿನ್ನ ಗಂಡನ ಪಕ್ಕದಲ್ಲಿ. ಹೋಗು ಒಂದೇ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಿಮ್ಗೆ ಸಂಪತ್ ಬೇಕಾದ್ರೆ ಕೊಡ್ತೀನಿ. ಸಂಪತ್ತು? ನಿನ್ನ ಸಂಪತ್ತನ್ನು ಕೊಟ್ಟು ಆಪತ್ತಿನಿಂದ ಪಾರಾಗಬೇಕು ಅಂತಿದೀಯಾ? ನನಗೆ ನಿನ್ ಸಂಪತ್ತು ಬೇಕಾಗಿಲ್ಲ, ಬೇಕಾಗಿರೋದು ಬೇರೇನೋ ಇದೆ. ನನ್ನ ಪತ್ನಿಗೆ ಮಾಡಲ್ಲ ತಾನೆ? ಮೂರ್ಖ, ಏನ್ ಮಾತಾಡ್ತಾ ಇದೀಯ? ನಿನ್ ಪತ್ನಿ ನನ್ನ ಕಾಲ್ ಮುಟ್ಟಿದಾಗ ಆಕೆಯ ಕೋಮಲ ಕೈಗಳ ಸ್ಪರ್ಶ ಬೇಡ ಅಂತ ಹೇಳ್ದೋ ನಾನು. ನಾನು ಕೇಳೋದಾದ್ರೆ ಕೊರಳು ಬೆರಳು ಕೇಳ್ತೇನೆ ಹೊರತು ಮೈ ಕೇಳೋದಿಲ್ಲ. ನಾನು ಕೇಳೋದು ಏಕಾಕ್ಷಣ, ಮೊದಲು ಅವನ್ ಬಿಡುಗಡೆ ಆಗ್ಬೇಕು, ಆಮೇಲೆ ನಿನ್ ಬಿಡುಗಡೆ. ಈ ವಿಷಯ ತಿಳಿಸೋಕ್ಕಾಗಿ ನಿನ್ನ ಪತ್ನಿನ ಈಗಲೇ ವಾಪಸ್ ಕಳಿಸ್ತೀನಿ. ನೀನಿಲ್ಲೇ ಇರ್ತೀಯ, ಏಕಾಕ್ಷ ಬಂದ ಮೇಲೆ ವಾಪಸ್ ಹೋಗ್ತೀಯ. ದಯವಿಟ್ಟು ನನ್ನ ಗಂಡನ್ಗೆ ಏನು ಮಾಡಬೇಡಿ, ಅವ್ರ ಪ್ರಾಣ ನನ್ನ ಕೈಯಲ್ಲಿ ಸುರಕ್ಷಿತವಾಗಿರುತ್ತೆ. ನನಗೆ ಒಂದೇ ಮಾತು, ಒಂದೇ ನಾಲಿಗೆ, ನೀನು ಹೋಗು. ಏಕಾಕ್ಷನ ಬಿಡುಗಡೆಗೆ 3 ದಿನ ವಾಯಿದೆ ಅಂತ ಪ್ರಭುತ್ವಕ್ಕೆ ತಿಳಿಸು. ಕಣ್ಪಟ್ಟಿ ಕಟ್ಟಿ ಕರ್ಕೊಂಡು ಹೋಗಿ. ಈ ಗಂಡಸರ ಜೊತೆ ನನ್ನ ಪತ್ನಿ ಒಬ್ಳೆ. ಮುಂದಕ್ ಮಾತಾಡ್ಬೇಡ. ಹೆಣ್ಣಿನ ಶೀಲ ಅಂದ್ರೆ ನನಗೆ ತಾಯಿ ಇದ್ದ ಹಾಗೆ. ಹಣದ ಬೆಲೆ ಗೊತ್ತಿರೋ ನಿನಗೆ ತಾಯಿ ಬೆಲೆ ಗೊತ್ತಿದೆಯೋ ಇಲ್ವೋ? ನನಗಂತೂ ಚೆನ್ನಾಗ್ ಗೊತ್ತು. ಮಾ, ನೀನು ಧೈರ್ಯವಾಗಿ ಹೋಗು. ಇಷ್ಟೊತ್ತಾದ್ರೂ ಬಂದಿಲ್ಲ, ಏನಂತ ತಿಳ್ಕೊಳ್ಳೋದು ಅತ್ತೆ? ಹೊಸ್ದಾಗ ಮದ್ವೆ ಆಗಿರೋರು, ಹೊರಗಡೆ ಯಾಕೆ ಹೋಗ್ಬೇಕಾಗಿತ್ತು? ಹುಷಾರಾಗಿರಿ ಅಂತ ಹೇಳಿ ಕಳಿಸಿದ್ವಲ್ಲ. ವಯಸ್ಸಾದವ್ರು ಹೇಳಿದ್ವಿ, ಕೇಳೋ ಮನಸ್ಸ ಅವ್ರದ್ದು. ಅತ್ತೆ, ರತ್ನ, ನನ್ ಮಗಿನ ಪ್ರಾಣಕ್ಕೆ ಏನು ಆಗಿಲ್ಲ ತಾನೆ? ಇಲ್ಲ ಅತ್ತೆ, ಅವ್ರನ್ನ ಹಿಡಿದಿಟ್ಕೊಂಡು ನನ್ನ ಕಣ್ಪಟ್ಟಿ ಕಟ್ಟಿ ಕಳ್ಸಿಕೊಟ್ಟಿದ್ದಾರೆ. ಅಯ್ಯೋ, ಏಕಾಕ್ಷನ್ ಬಿಡುಗಡೆ ಮಾಡಿಸಿದ್ರೆ ಅವ್ರನ್ನ ಬಿಡುಗಡೆ ಮಾಡ್ತಾರೆ. 3 ದಿನದ ವಾಯ್ದೆ ಕೊಟ್ಟಿದ್ದಾರೆ. ಓ, 3 ದಿನ ವಾಯಿದೆ. ಹೌದು ಪ್ರಭು, ಈ ದಿನ ಕಳೆದರೆ ಇನ್ನು ಉಳಿದಿರುವುದು 2ನೇ ದಿನ. 2ನೇ ದಿನ? ನಮ್ಮ ರಾಜ್ಯದಲ್ಲಿ ಎಷ್ಟೋ ಜೀವಗಳನ್ನು ಕಳೆದುಕೊಂಡಿದ್ದೇವೆ, ಇನ್ನು ಉಳಿದಿರುವುದು ನಿಮ್ಮ ಮಗನ ಜೀವ. ಪ್ರಭು, ಹಾಗೆ ಹೇಳಿದ್ರೆ ಹೇಗೆ ಪ್ರಭು ನನ್ನ ಮಗನ ಜೀವ? ನಾವು ಸತ್ಯವನ್ನೇ ಹೇಳಿದ್ದೇವೆ, ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ.
ತಾವಿನ್ನು ಹೊರಡಿ. ಏನ್ ವಜ್ರನಾಥ, ಹೇಗಿದೆ ಇಲ್ಲಿ ಜೀವನ? ನನ್ ಜೀವ ಉಳಿದ್ರೆ ಜೀವನ ಚೆನ್ನಾಗೇ ಇರುತ್ತೆ. ನಿನ್ನ ಜೀವ ಉಳಿಬೇಕು ಅನ್ನಂಗಿದ್ರೆ ನಮ್ಮ ಏಕಾಕ್ಷ ಬಿಡುಗಡೆ ಆಗ್ಲೇಬೇಕು. ಅವನ್ ಬಿಡುಗಡೆ ಆಗ್ದಿದ್ರೆ ನಿನ್ನ ಜೀವ ಬಿಡುಗಡೆ ಆಗುತ್ತೆ. ನಾನು ಏನ್ ತಪ್ಪು ಮಾಡಿದೆ ಅಂತ ಶಿಕ್ಷೆ? ನಾನು ಮೊನ್ನೆ ತಾನೇ ಮದುವೆ ಆಗಿದ್ದೀನಿ. ಜೀವ ಉಳ್ಸೋಕೆ ಜೀವ ಕಳಿಯೋಕೆ ಮದುವೆ ಅನ್ನೋದು ಮಾನದಂಡ ಅಲ್ಲ ವಜ್ರನಾಥ. ನಿನ್ನ ಸೇಡಿಗೆ ನನ್ನ ಸಾವು ಕೂಡ ಮಾನದಂಡ ಅಲ್ಲ. ಮುಚ್ಚೋ ಬಾಯಿ. ಸೇನಾಧಿಪತಿಗಳೇ, ನೀವೇನ್ ಹೇಳ್ತೀರಿ? ಅಂಗುಲಿಮಾಲನ ಷರತ್ತಿಗೆ ಪ್ರಭುತ್ವ ತಲೆಬಾಗಬಾರದು ಮಹಾಪ್ರಭು. ವಜ್ರನಾಥನನ್ನ ಬಿಡಿಸೋದಕ್ಕೆ ಅಂತ ಏಕಾಕ್ಷರನ್ನ ಬಿಡುಗಡೆ ಮಾಡೋದ್ರಿಂದ ಅಂತಹ ಕೆಲಸಕ್ಕೆ ಕೊನೆನೇ ಇರೋದಿಲ್ಲ. ಆದ್ದರಿಂದ ಸೇನಾ ಕಾರ್ಯಾಚರಣೆ ಸರಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಓ ಕಾರ್ಯಾಚರಣೆ ಅಂತೆ ಕಾರ್ಯಾಚರಣೆ, ಅದೇನ್ ಕಾರ್ಯಾಚರಣೆ ಮಾಡ್ಕೋತಿರೋ ಮಾಡ್ಕೊಡಿ, ಆದ್ರೆ ನನ್ ತಲೆಗ್ ತರಬೇಡಿ ಅಷ್ಟೇ. ಈಗ್ಲೂ ಭಯ ಇದೆಯಾ ವಜ್ರನಾಥ? ಭಯ ಇಲ್ಲದೆ ಬದುಕೆ ಇರೋದಿಲ್ಲ ಅಲ್ವಾ? ಹಾಗಂತ ಭಯ ಬೀಳ್ಬೇಡ. ಹುಟ್ಟಿದ ಮೇಲೆ ಎಲ್ರೂ ಸಾಯ್ಲೇಬೇಕು. ಅಂದ್ರೆ ಹುಟ್ಟು ಸಾವು ಎಲ್ರಿಗೂ ಒಂದೇ. ಆರಾಮಾಗಿ ಮಲ್ಕೋ. ಮಲಗಿದ ಮೇಲೆ ಬೆಳಗ್ಗೆ ಏಳ್ತೀವೋ ಇಲ್ವೋ ಅನ್ನೋ ನಂಬಿಕೆ ಇರೋದಿಲ್ಲ. ಸುಖವಾಗಿ ನಿದ್ದೆ ಮಾಡು. ಹೇಳಿದ್ ಗೊತ್ತಾಗ್ಲಿಲ್ವಾ? ಮಲಗು ಒಂದೇ. ಯಾಕಮ್ಮ ಈ ರೀತಿ ಊಟ ನಿದ್ದೆ ಬಿಟ್ಟು ಚಿಂತೆ ಮಾಡ್ತೀಯ? ವಜ್ರನಾಥ ಬಂದೇ ಬರ್ತಾನೆ. ನಿನ್ನಷ್ಟೇ ದುಃಖ ನಮಗೂ ಇದೆ. ಬಾಮ್ಮ ಊಟ ಮಾಡು. ಪ್ರಭುತ್ವ ನಮ್ಮನ್ನು ಬಿಟ್ಕೊಡಲ್ಲ, ಹೆದರಿಬೇಡಮ್ಮ. ನಿಮ್ಮ ಊಟ ನಿದ್ದೆ ಪ್ರಭುತ್ವ ಇದ್ಯಾವುದು ನನಗೆ ಬೇಡ. ನನಗೆ ನನ್ನ ಕಂಡ ಬೇಕು. ನೀವು ಕೈ ಮುಗಿತೀನಿ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ಬಿಟ್ಬಿಡಿ ಅಂದೆ. ನನ್ನೇನು ಮಾಡಬೇಡಿ, ತಪ್ಪಾಗಿದ್ದೀನಂದು ನಿಮ್ಮ ಕೈ ಮುಗಿತೀನಿ. ನನ್ನ ಜೀವ ಕಳಿಬೇಡಿ. ನಿನ್ನ ಜೀವ ಉಳಿಯುತ್ತೋ ಕಳಿಯುತ್ತೋ ಅನ್ನೋದನ್ನ ಕಾಲ ಹೇಳುತ್ತೆ. ಇಷ್ಟಂತೂ ನಿಜ, ನಿನ್ನ ಖಂಡಿತ ಮನೆ ಕಳಿಸ್ತೀನಿ.
ಏನಾಯ್ತು 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 ಮಾ? ಹಿಂಸನ ತಡೆಯೋದಿಕ್ಕೆ ಯಾರು ಗತಿ ಇಲ್ವಾ? ನಮ್ ಕಣ್ಣೀರು ವರ್ಷ ಪುಣ್ಯಾತ್ಮ ಯಾರು ಇಲ್ವಾ? ಬುದ್ಧ ಸಮತೆ ಭಾವದಲ್ಲಿ ಜಗವನ್ನು ಗೆದ್ದ, ಸಿದ್ಧ ಅರ್ಥಗಳ ಮೀರಿದ ಬುದ್ಧ ಸಮತೆ ಭಾವದಲ್ಲಿ ಜಗವನ್ನು ಗೆದ್ದ. ಪೂಜೆ ಇಲ್ಲದೆ ಪೂಜನಾದನು, ರಾಜ್ಯವಾದನು, ಕಲ್ಲು ಕರಗುವ ಕಾವ್ಯವಾದನು, ಪಾಪದ ಬಾಳಿಗೆ ಪ್ರಶ್ನೆಯಾದನು. ಬುದ್ಧ 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 ಬುದ್ಧ. ಬಡತನ ಸಿರಿತನ ಕಂದಕ ಕಂಡು ಸಿಂಹಾಸನಕ್ಕೆ ಹೆದುರು ನಿಂತನು, ಮುಪ್ಪು ಸಾವುಗಳ ಸಂಕಟ ಉಂಡು ಅಂತ್ಯವಿಲ್ಲದ ಹಾದಿ ಹಿಡಿದನು. ಬುದ್ಧ 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 ಬುದ್ಧ. ಬನ್ನಿ ಬನ್ನಿ. ತಮ್ಮ ದರ್ಶನ ಪಡೆಯೋದಿಕ್ಕೆ ಸ್ವಲ್ಪ ತಡ ಆಯ್ತು. ಎಷ್ಟಾದ್ರೂ ರಾಜರಲ್ವೇ, ನಿಮ್ಗೆ 108 ಕೆಲಸ. ಅಕಟ ಅಕಟ, ಈಗ ನಮ್ ಇರೋದು ಒಂದೇ ಕೆಲಸ, ಅಂಗುಲಿ ಮಾಲನ ಕೆಲಸ. ಅಂದ್ರೆ ಅಂಗುಲಿ ಮಾಲನ ಕೆಲಸನ ನೀವ್ ಮಾಡ್ತಿದ್ದೀರಿ ಅಂತಾನ? ಚು, ಎಲ್ಲಾದ್ರೂ ಉಂಟೆ. ಆತ ಭಯೋತ್ಪಾದಕ. ಆತ ಭಯೋತ್ಪಾದಕ, ನೀವು ಯುದ್ಧೋತ್ಪಾದಕ. ರಾಜರಿಗೆ ಸಾಮ್ರಾಜ್ಯ ಸಮರ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ಹೇಳಿದೆ. ಸೈನ್ಯ ಇಟ್ಕೊಂಡು ಏನ್ ಮಾಡೋದು, ಯುದ್ಧ ಮಾಡ್ಲೇಬೇಕಲ್ಲ. ಅದೇ ತಪ್ಪ ಕಲ್ಪನೆ. ಅಂಗುಲಿ ಮಾಲನ ವಿಷಯದಲ್ಲಿನೂ ನೀವು ತಪ್ಪ ಮಾಡ್ತಾ ಇದ್ದೀರಿ. ಸರಿಯಾದ ದಾರಿ ಯಾವುದು ತಾವೇ ತೋರಿಸಿ ಗುರುಗಳು. ಅಂಗುಲಿ ಮಾಲನ್ ಬಂಟ ಏಕಾಕ್ಷನ್ನ ಸೆರೆ ಹಿಡಿದಿದ್ದೀರ ಅಂತ ತಿಳಿತು. ಆತನ್ನೇ ಮುಂದೆ ಇಟ್ಕೊಂಡು ಶಾಂತಿ ಸಂಧಾನಕ್ಕೆ ಪ್ರಯತ್ನ ಮಾಡಿ. ಪ್ರಯತ್ನ ಪಡ್ತೀವಿ ಗುರುದೇವ, ತಮ್ಮ ಆಶೀರ್ವಾದ ಇರಲಿ. ಇದೇನು ನರ್ತಕಿ, ನಮ್ಮ ಆಸ್ಥಾನಕ್ಕೆ ಬರುವುದನ್ನು ಬಿಟ್ಟು ಇಲ್ಲಿಗೇಕೆ ಬಂದೆ? ಈ ಸ್ಥಾನದಲ್ಲಿ ನನಗೆ ಶಾಂತಿ ಸಿಗುತ್ತದೆ, ಆ ಸ್ಥಾನದಲ್ಲ. ಅಕಟಕಟ, ಅಲ್ಲ ಈ ನರ್ತಕಿ ಬುದ್ಧ ಗುರುವಿನ ಎದುರು ನೃತ್ಯ ಮಾಡಬಹುದಾ? ಏಕೆ ಪ್ರಭು, ನೃತ್ಯ ಮಾಡುವುದೇ ಆದರೆ ನಾವು ಹೋಗಿ ಸ್ವಲ್ಪ ನೋಡೋಣ. ಆ ಸ್ಥಾನದಲ್ಲಿ ಸಿಕ್ಕದೇ ಇರುವುದು ಈ ಸ್ಥಾನದಲ್ಲಿ ಸಿಕ್ಕಬಹುದು. ಈ ಸ್ಥಾನದ ನರ್ತನ ನಿಮಗೆ ಅರ್ಥವಾಗೋಲ್ಲ ಪ್ರಭು, ಆ ಸ್ಥಾನಕ್ಕೆ ಕರೆದು ಅರ್ಥ ಮಾಡಿಕೊಳ್ಳಿ. ಸರಿ ಹೋಗೋಣ. ಮಹಾಪ್ರಭು ಅರಮನೆಗೆ ಗೊತ್ತಿದೆ, ಬನ್ರೋ ನೀವು ಬನ್ನಿ. ಗುರುದೇವ, ನಾನು ರಾಜನರ್ತಕಿ, ತಮ್ಮ ಆಶೀರ್ವಾದಕ್ಕಾಗಿ ಬಂದಿದ್ದೇನೆ. ನಿನಗೆ ಒಳ್ಳೆಯದಾಗಲಿ. ನಾನು ಅನೇಕ ದಿನಗಳಿಂದ ತಳಮಳಗೊಂಡಿದ್ದೇನೆ. ನನ್ನೊಳಗೆ ಕಾಣದ ಕೆಂಡ ಇದೆ. ಹೊಗೆ ಆಡದೆ
ಹಾಗೆಯಾಗಿ ಕಾಡ್ತಾ ಇದೆ. ಜೊತೆಗೆ ಅಂಗುಲಿಮಾಲನ ಭಯೋತ್ಪಾದಕ ಕೆಲಸದಿಂದ ಕಳವಳ ಆಗ್ತಾ ಇದೆ ಗುರುದೇವ. ನಿನ್ನದು ನಿಸ್ವಾರ್ಥ ಭಾವನೆ ನರ್ತಕಿ, ಒಳ್ಳೆಯ ದಿನಗಳ ನಿರೀಕ್ಷೆ ನಮ್ಮೆಲ್ಲರನ್ನು ಕಾಪಾಡುತ್ತೆ. ಹೋಗಿ ಬಾ. ಯಾರಿಗ ಅರ್ಥ ಆಗ್ಬೇಕು? ಸಿಂಹಾಸನಗಳಿಗೆ ಸಮರ ಮಾಡ್ಕೊತ್ತು, ಸಂಚ್ ಮಾಡ್ಕೊತ್ತು, ಶಾಂತಿ ಸಂಧಾನ ಯಾರಿಗ ಗೊತ್ತು? ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಆದ್ರೆ ಬುದ್ಧ ಗುರುಗಳಿಗೆ ಎಲ್ಲ ಗೊತ್ತಲ್ಲ ವಡಿಯ. ಯಾರ ಬುದ್ಧ ನೋಡಿದ್ಯಾ ನೀನು? ಈಗ ತಾನೆ ನೋಡ್ಕೊಂಬಂದೆ ವಡಿಯ. ಹೇಗಿದ್ದಾನೆ ನೋಡೋದಕ್ಕೆ? ನಂತರ ಮೀಸೆ ಇದೆಯಾ? ಮೀಸೆ ಗೀಸೆ ಏನೂ ಇಲ್ಲ, ಆದ್ರೆ ಮನ್ಸೈತೆ ವಡಿಯ ಮನ್ಸು. ಯಾಕೆ ಮೀಸೆ ಇರೋರ್ಗೆ ಮನಸ್ಸಿರೋದಿಲ್ವಾ? ಚೇಚೆ, ನೀವ್ ಎದುರುಗಿರುವಾಗ ಹಂಗೆಲ್ಲ ಹೇಳಕಾಯ್ತದ ವಡಿಯ? ಎದುರುಗಿಲ್ದೆ ಇದ್ದಾಗ ಆಗ್ಲೂ ನಿಮ್ ನೆನ್ಪೇ ಇರ್ತೈತಲ್ಲ ವಡಿಯ. ಹೋಗ್ಲಿ, ಆ ಬುದ್ಧ ಯಾರು ಅದನ್ ಹೇಳು. ಬುದ್ಧನ್ ಮೊದಲನೇ ಹೆಸರು ಸಿದ್ಧಾರ್ಥ ಅಂತೆ. ಓ, ನನ್ನ ಹೆಸರು ಅಹಿಂಸಕ ಅಂತಿದ್ದ ಹಾಗೆ. ಅದೇನೋ ನನ್ ಗೊತ್ತಿಲ್ಲ ವಡಿಯ. ನಿನಗೆ ಏನ್ ಗೊತ್ತಿದೆ ಅದನ್ ಹೇಳು. ಬುದ್ಧ ಗುರು ಮೊದಲಿಗೆ ರಾಜನ್ ಮಗ ಅಂತೆ, ಅಂದ್ರೆ ಯುವರಾಜ ವಡಿಯ. ಆದ್ರೆ ರಾಜರ ದರ್ಬಾರು ಆತನ್ ಗಿಡಿಸ್ತಿಲ್ವಂತೆ. ಅದ್ಯಾವ್ದೋ ರೋಹಿಣಿ ಅನ್ನೋ ನದಿ ವಿವಾದಕ್ಕೆ ಯುದ್ಧ ಮಾಡಬೇಕು ಅಂದಾಗ ವಿರೋಧ ಮಾಡದಂತೆ. ಯುದ್ಧಕ್ಕೆ ಯುವರಾಜನ ವಿರೋಧ? ಆಶ್ಚರ್ಯ. ಅಷ್ಟೇ ಅಲ್ಲ ಹುಡಿಯ, ಆಮೇಲೆ ಮುಪ್ಪು ಸಾವು ಸುಖ ದುಃಖ ಇವೆಲ್ಲ ಯಾಕೆ ಅಂತ ಪ್ರಶ್ನೆ ಬಂದು ದೇಶಕ್ಕೋಸ ಸುತ್ತಿ ಗಯಾನ ಜಗದ ಜ್ಞಾನ ಪಡೆದು ಬುದ್ಧ ಅನಿಸ್ಕೊಂಡ್ರಂತೆ. ಸಿಂಹಾಸನಕ್ಕಾಗಿ ಸಂಚು ಮಾಡುವವರು ಹೆಚ್ಚಾಗಿರೋ ಈ ಕಾಲದಲ್ಲಿ ಅಧಿಕಾರ ಬೇಡ, ಅರಮನೆ ಬೇಡ ಅಂತ ಬಿಟ್ ಬಂದಿದ್ದಾನಲ್ಲ ಬುದ್ಧ, ಎಂಥ ಮನುಷ್ಯ! ಎಂದಾದರೂ ಒಂದಿನ ಅವನನ್ನ ನೋಡ್ಬೇಕು. ನೋಡೋಣ ಆ ದಿನ ಎಂದ್ ಬರುತ್ತೆ ಅಂತ. ಅಷ್ಟೆಲ್ಲ ಕಷ್ಟ ಯಾಕೆ ಪಡಿಯ? ನೀವೇ ಬುದ್ಧ ಆಗ್ಬಿಡಿ. ನಾನು ಬುದ್ಧ ಆದ್ರೆ ಅಂಗುಲಿ ಮಾಲ ಯಾರಾಗ್ತಾರೆ? ಯಾರಾದ್ರೂ ಅಂಗುಲಿ ಮಾಲ ಆಗ್ಲೇಬೇಕ ವಡಿಯ. ಯಾಕೆ ಸುಮ್ಮನೆ ಇದ್ದೀರಿ ಹೇಳಿ, ನೀವು ಬಂದ ಉದ್ದೇಶ ಏನು? ತಾವು ದಯವಿಟ್ಟು ನನ್ನ ಮಗನ ಉಳಿಸ್ಕೊಡಿ ಗುರುದೇವ. ದಯವಿಟ್ಟು ನನ್ನ ಮಗನ ಬದುಕಿಸ್ಕೊಡಿ ಗುರುದೇವ. ನನ್ನ ಪತಿಯನ್ನ ಬಂಧನದಿಂದ ಬಿಡಿಸ್ಕೊಡ್ಬೇಕು ಗುರುದೇವ. ನನ್ನ ಪತಿ ಪ್ರಾಣ ಹೋಗಿಲ್ಲ, ಹೋಗಿರೋದು ನನ್ನ ಪತಿ ಪ್ರಾಣ. ಹೋದ ಪ್ರಾಣನ ಮತ್ತೆ ಪಡೆಯೋಕ್ಕಾಗೋದಿಲ್ಲ, ಆದರೆ ಇರೋ ಪ್ರಾಣನ ಉಳಿಸಬಹುದು. ದಯಮಾಡಿ ನನ್ನ ಪತಿ ಪುತ್ರನ ಪ್ರಾಣ ಉಳಿಸ್ಕೊಡಿ ಗುರುದೇವ. ನನ್ನ ಮಗನ ಪ್ರಾಣ ತೆಗೆದ ಪಾಪಿ ಇವ್ರ ಮಗ. ಅವನ್ ಪ್ರಾಣ ಯಾಕೆ ಉಳಿಸ್ಬೇಕು ಗುರುದೇವ? ಹೌದು ಗುರುದೇವ, ನಮ್ಮ ಅತ್ತೆ ಹೇಳೋದ್ರಲ್ಲಿ ಅರ್ಥ ಇದೆ. ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ ಅಂತ ಕೇಳಿ ನಿಮ್ ಹತ್ರ ಬಂದಿದ್ದೀವಿ. ದಯವಿಟ್ಟು ನನ್ನ ಪತಿನ ಬದುಕಿಸ್ಕೊಡಿ. ಸತ್ತವರನ್ನು ಬದುಕಿಸೋದು ಹೇಗೆ ಸಾಧ್ಯ ರತ್ನವಲ್ಲಿ? ನೀನು ಕಿಸಾಗೌತಮಿಯ ಪ್ರಸಂಗ ಕೇಳಿಲ್ವೇ? ಕಿಸಾಗೌತಮಿ ಪ್ರಸಂಗ ಯಾರು ಗೊತ್ತಿಲ್ಲ? ಸತ್ ಮಗನ ಬದುಕಿಸಿ ಅಂತ ಆಕೆ ಗೌತಮ ಗುರುಗಳ ಹತ್ರ ಹೋದಾಗ ಗುರುಗಳು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತರುವ ಅಂದ್ರು. ಸಾವಿಲ್ಲದ ಮನೆಯ ಸಾಸಿವೆ ಕಾಳು ತರೋದಿಕ್ಕೆ ಹೇಗ್ ಸಾಧ್ಯ ಇಲ್ಲವೋ ಹಾಗೆ ಸತ್ತವರನ್ನು ಬದುಕಿಸೋದು ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಂತ್ಕೊಳ್ಳಿಮ್ಮ, ಅಳಬೇಡ ಅಳಬೇಡ, ಬಾಮ್ಮ. Thank you.
ಏಕಾಕ್ಷ, ನಿನ್ನನ್ನು ಮುಂದಿಟ್ಟುಕೊಂಡು ಸಂಧಾನಕ್ಕೆ ಪ್ರಯತ್ನ ಮಾಡುವಂತ ಬುದ್ಧ ಗುರುಗಳು ಹೇಳಿದ್ದರಿಂದ ನಾವು ಇಲ್ಲಿಗೆ ಕರೆತರುತ್ತಿದ್ದೇವೆ. ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನಿನ್ನನ್ನು ಮುಗಿಸಿಬಿಡುತ್ತೇನೆ. ನನ್ನ ಮೇಲೆ ನಿಮ್ಗೆ ಅಪನಂಬಿಕೆ ಇದ್ದಿದ್ರೆ ನನ್ನನ್ನು ಇಲ್ಲಿ ಕರ್ಕೊಂಡೇ ಬರಬಾರ್ದಾಗಿತ್ತು. ಆಗಲೇ ಹೇಳಿದ್ನಲ್ಲ, ಬುದ್ಧ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ನಿನ್ನನ್ನು ಕರೆತಂದಿದ್ದೀನಿ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನನ್ನ ಮಾತಿಗೂ ಬೆಲೆ ಕೊಟ್ಟು ಒಡೆಯನ ಹತ್ರ ನನ್ನೊಬ್ಬನನ್ನೇ ಕಳಿಸ್ಕೊಡಿ. ಅವ್ರನ್ನ ಸಂಧಾನ ಕೊಪ್ಪಿಸಿ ವಾಪಸ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆಯ್ತು, ಈ ಪರೀಕ್ಷೆನೂ ಆಗ್ಲಿ, ಹೋಗ್ಬಾ. ಏಯ್ ಬಿಚ್ಚ ಅದನ್ನ. ಹೋಗು ಏಕಾಕ್ಷ, ಹೋಗು. ಮುಂದೆ ಸಂಧಾನವು ಸಂಘರ್ಷವೋ ನಿನಗೆ ತಿಳಿಯುತ್ತೆ. ಒಡೆಯ, ಏಕಾಕ್ಷ ಬರ್ತಾವನು. ಏಕಾಕ್ಷ, ಏಕಾಕ್ಷ ಬಂದ್ಯ? ಹೇಗ್ ಬಂದೆ ಏಕಾಕ್ಷ? ಆ ರಾಜನಿಗೆ ಚಳ್ಳೆ ಹಣ್ಣು ತಿನ್ಸಿ ತಪ್ಪಿಸ್ಕೊಂಡು ಬಂದಿದೀಯ? ನನ್ನ ಶಿಷ್ಯ ಅಂದಮೇಲೆ ಹಾಗೆ ಮಾಡಿರ್ತೀಯ ಬಿಡು. ಹಾಗಲ್ಲ ಒಡೆಯ. ಹಾಗಲ್ಲ ಅಂದ್ರೆ? ಆ ರಾಜನ ಕೊರಳು ಕತ್ತರಿಸಿ ನೆಲಕ್ಕೆ ನೆತ್ರ ಕುಡಿಸಿ ಬಂದಿದೀಯಾ? ಶಭಾಷ್, ಬೆರಳನ್ನು ತಂದಿದೀಯಾ ತಾನೆ? ಹಾಗಲ್ಲ ಒಡೆಯ. ಮತ್ತೆಗೆ ಏಕಾಕ್ಷ, ಕಾರಾಗೃಹದ ಕಂಬಿಗಳನ್ನು ಮುರಿದು ಕಾವಲ್ಗಾರರ ಕತ್ತನ್ನ ಕಚ್ಚಕ್ಕಂತಿಸಿ? ಇಲ್ಲ ಒಡೆಯ, ಇಲ್ಲ. ಮತ್ತೆ ಹೇಗ್ ಬಂದೆ ಏಕಾಕ್ಷ? ಓ, ಸೇನಾಧಿಪತಿ ಜೊತೆ ಸ್ನೇಹ ಬೆಳೆಸಿ ಸಂಚು ಮಾಡಿ ಸಲೀಸಾಗಿ ಬಂದೀಯ. ಇಲ್ಲ ಒಡೆಯ, ಸಂಧಾನಕ್ಕೆ ಅಂತ ಅವರೇ ಕರ್ಕೊಂಬಂದ್ಬಿಟ್ರು. ಸಂಧಾನಕ್ಕೆ ನಿಮ್ಮನ್ನು ಒಪ್ಸುವಂತ ಸೇನಾಪತಿ ಕರ್ಕೊಂಬಂದ್ಬಿಟ್ರು ಒಡೆಯ. ಓ, ನಿನ್ ಜೀವದಾನಕ್ಕಾಗಿ ಸಂಧಾನ ಎಲ್ಲಿ? ಅವರೆಲ್ಲಿ ಈಗ? ದೂರದಾಗ ನಿಲ್ಸಿದೀನಿ ಒಡೆಯ. ನೀವು ಒಪ್ಪಿದ್ರೆ ಕಣ್ಪಟ್ಟಿ ಕಟ್ಟಿ ಕರ್ಕೊಂಡ್ ಬರ್ತೀನಿ ಒಡೆಯ. ನೀನ್ ಹೋಗಿ ಕರ್ಕೊಂಡ್ ಬರೋವರೆಗೂ ಅವರಲ್ಲೇ ಇರ್ತಾರೆ ಅಂತ ನಂಬಿದೀಯಾ ಏಕಾಕ್ಷ? ಪ್ರಭುತ್ವದವರು ಅಂದ್ರೆ ಅಷ್ಟು ಸರಳ ಅಂತ ತಿಳ್ಕೊಂಡೀಯ? ಹಾವು ಮುಂಗ್ಸಿನ ನಂಬಾರದು, ಹೆಡೆ ಎತ್ತಿ ಎದುರಿಸ್ಬೇಕೇ ಹೊರತು ಮೈ ಮರೆತು ಮಲಗಬಾರದು. ಹೊರಡಿ, ಎಲ್ರೂ ಹೊರಡಿ. ಈಗ್ಲೇ ನಾವು ಇನ್ನೊಂದು ಜಾಗಕ್ಕೆ ಹೋಗ್ಬೇಕು.
ಸೇನಾಧಿಪತಿ ಸತ್ ಮೇಲೆ ನಮಗೆ ಯಾವ ಭಯನೂ ಇಲ್ಲ. ನಮ್ ಜಾಗಕ್ಕೆ ವಾಪಸ್ ಹೋಗೋಣ ಬನ್ನಿ. ಪವಿತ್ರ ಮಣಿಯವರೇ, ರತ್ನವಲ್ಲಿ. ಹೌದು, ರತ್ನವಲ್ಲಿ. ಸಾವಿನ ಮನೆ ಸೇರಿರೋ ಸೇನಾಧಿಪತಿ ಪತ್ನಿನೊಡಕ್ ಬಂದಿರೋ ರತ್ನವಲ್ಲಿ. ನನ್ನನ್ನು ಸಾಂತ್ವನ ಮಾಡಕ್ ಬಂದಿದ್ದೀರಿ. ನಿಮಗೆ ಯಾವ ರೀತಿ ಋಣಿಯಾಗಿರ್ಲಿ? ಋಣಿಯಾಗೋ ಅಗತ್ಯ ಇಲ್ಲ, ಯಾಕೆಂದ್ರೆ ನಾವು ಸಾಂತ್ವನ ಹೇಳಕ್ ಬಂದಿಲ್ಲ. ಹೌದು, ನನ್ನ ಗಂಡ ಸತ್ತಾಗ ನೀವೇನ್ ನನಗೆ ಸಾಂತ್ವನ ಹೇಳಕ್ ಬಂದಿರ್ಲಿಲ್ವಲ್ಲ? ನೆನ್ಪಿಸ್ಕೊಳ್ಳಿ. ನನ್ ಸ್ಥಿತಿನೇ ನಿಮ್ಗೂ ಬಂತಲ್ಲ ಅಂತ ನನಗ ಆನಂದನೂ ಇಲ್ಲ, ಅನುಕಂಪನೂ ಇಲ್ಲ. ಹಾಗಾದ್ರೆ ನಾನ್ ಬಂದಿದ್ ಯಾಕೆ ಅಂತ ಕುತೂಹಲನ ಹೇಳ್ತೀನಿ ಕೇಳಿ. ಈ ನಮ್ ಬಳಗಕ್ಕೆ ನೀವು ಸೇರ್ಕೊಂಡು ನಮ್ ಜೊತೆ ಒಂದಾಗ್ತೀರಾ ಅಂತ ಕೇಳಕ್ ಬಂದಿದ್ದೀನಿ. ಅರ್ಥ ಆಗ್ಲಿಲ್ಲ. ಪವಿತ್ರ ಅಂತ ಹೆಸರಿಟ್ಕೊಂಡ್ ಕೂಡ್ಲೆ ಪವಿತ್ರವಾದ ಕೆಲ್ಸ ಅರ್ಥ ಆಗಲ್ಲ. ಪವಿತ್ರ ಮಣಿ, ಹಂಗಿಸಿ ಆನಂದ ಪಡಬೇಡ. ರತ್ನವಲ್ಲಿ, ಆನಂದ ಪಡ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಸಾವಿಗಿಂತ ಸತ್ಯ ಬೇರೆ ಇಲ್ಲ. ಇಲ್ ನೋಡಿ, ನನ್ ಹಾಗೇನೆ ಇವರೆಲ್ಲ ಗಂಡನ್ ಕಳ್ಕೊಂಡವ್ರು. ಇಂಥ ನೂರಾರು ಹೆಂಗಸರು ನಮ್ ನಗರದಲ್ಲಿದ್ದಾರೆ. ಕೆಲವರು ಅಂಗುಲಿ ಮಾಲ್ನಿಂದ ವಿಧವೆ ಆದ್ರು, ಇನ್ ಕೆಲವರು ನಿಮ್ ಪತಿ ಸೇನಾಧಿಪತಿಯಿಂದ ವಿಧವೆ ಆದ್ರು. ಈಗ ನೀವು ನಮ್ ಸಾಲಕ್ಕೆ ಸೇರಿದ್ದೀರಿ. ಈಗ ನಿಮ್ಗೆ ಹಿಂಸೆ ಅಂದ್ರೆ ಅರ್ಥ ಆಯ್ತಾ? ಸಾವು ಕೊಡೋ ನೋವು ಗೊತ್ತಾಯ್ತಾ? ಈಗ್ಲಾದ್ರೂ ಹೇಳಿ, ನೀವೆಲ್ಲಿರ್ತೀರಿ? ಸತ್ತ ಸೇನಾಧಿಪತಿ ಪತ್ನಿಯಾಗಿ ಇಲ್ಲೇ ಇರ್ತಿರೋ, ಇಲ್ಲ ನೂರಾರು ಜನ ನಮ್ಮಂತವ್ರ ಜೊತೆ ಬರ್ತಿರೋ, ಹೇಳಿ. Thank you.
ನಾವು ಮಹಾರಾಜರನ್ನ ಕಾಣಕ್ ಬಂದಿದ್ದೀವಿ. ಈಗ ಅದಕ್ಕೆ ಅವಕಾಶ ಇಲ್ಲ. ಅವಕಾಶ ಕೊಡ್ಲೇಬೇಕು. ಅದಕ್ಕೆ ರಾಜರ ಅಪ್ಪಣೆ ಬೇಕು. ನಾನು ಸೇನಾಧಿಪತಿಗಳ ಪತ್ನಿ. ಅಲ್ಲ, ನೀವು ಸೇನಾಧಿಪತಿ ಪತ್ನಿ ಅಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಇವರು ಸೇನಾಧಿಪತಿ ಅಮರಸೇನರ ಪತ್ನಿ. ಸೇನಾಧಿಪತಿ ಅಮರಸೇನರು ಅಮರರಾಗಿದ್ದಾರಾ ಅಥವಾ ಸತ್ತಿದ್ದಾರಾ? ಸತ್ತಿದ್ದಾರೆ. ಸತ್ಮೇಲೆ ಸೇನಾಧಿಪತಿ ಹೇಗಾಗಿರ್ತಾರೆ? ಸೇನಾಧಿಪತಿ ಸತ್ಮೇಲೆ ಇವರು ಸೇನಾಧಿಪತಿ ಪತ್ನಿ ಅಲ್ಲ, ಬರೀ ಅಮರಸೇನರ ಪತ್ನಿ ಅಷ್ಟೇ. ಈಗ ಅದೆಲ್ಲ ತರ್ಕ ಬೇಡ. ನಾವು ಒಳಗಡೆ ಹೋಗ್ಬೇಕು, ನಮ್ ಸಮಸ್ಯೆ ಬಗ್ಗೆ ಮಾತಾಡ್ಬೇಕು. ಈಗ ರಾಜರೇ ಸಮಸ್ಯೆಯಲ್ಲಿ ಸಿಕ್ಕಿದ್ದಾರೆ. ಹೊಸ ಸೇನಾಧಿಪತಿ ಯಾರು ಅಂತ ಒಳಗಡೆ ವಿವಾದ ಉಂಟಾಗಿದೆ. ನಿಮ್ ಸಮಸ್ಯೆಯಲ್ಲಿ ಕೇಳ್ತಾರೆ. ಅಂಗುಲಿಮಾಲ ಒಂದ್ ಕಡೆ, ಪ್ರಭುತ್ವ ಇನ್ನೊಂದ್ ಕಡೆ. ಇಬ್ರು ಮಾಡಿದ ಹಿಂಸೆಯಲ್ಲಿ ಕಂಡಂದ್ರನ್ನ ಕಳ್ಕೊಂಡವರು ನಾವು. ಇನ್ನಾದ್ರೂ ಹಿಂಸೆನ ತಪ್ಸಿ ಅಂತ ಕೇಳ್ಬೇಕು. ಒಳಗಡೆ ಬಿಡಕ್ ಸಾಧ್ಯ ಇಲ್ಲ ಅಂತ ಅವಾಗ್ಲೇ ಹೇಳದ್ನಲ್ಲ. ನೀವು ಒಳಗಡೆ ಬಿಡದಿದ್ರೆ ನಾವೇ ನುಗ್ತೀವಿ. ಹಿಂಸೆ ಅನುಭವಿಸೋ ಶಕ್ತಿ ಏನು ಅಂತ ತೋರಿಸ್ತೀವಿ. ಸೈನಿಕ ಶಕ್ತಿ ಎದುರು ಯಾವ ಶಕ್ತಿನೂ ನಿಲ್ಲೋದಿಲ್ಲ. ಅದ್ಯಾಕೆ ನಿಲ್ಲೋದಿಲ್ಲ ನಾವು ನೋಡ್ತೀವಿ. ಬನ್ನಿ ಎಲ್ರು ಒಳಗ್ ನುಗ್ಗೋಣ. ಬನ್ನಿ ಅದೇನಾಗುತ್ತೋ ನೋಡೋಣ. ಜನಗಳ ಮೇಲೆ ಕೈ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಅದು ಹೆಣ್ಮಕ್ಳನ್ನ ಈಗ ತಳ್ತಿರಲ್ಲ, ನಿಮ್ಗೆ ಯಾರಿಗೂ ಅಕ್ಕ ತಂಗಿ ಇಲ್ವಾ? ಇದ್ರೆ ಅವ್ರನ್ನ ಜಪ್ಪಿಸ್ಕೊಳ್ಳಿ, ಇಲ್ದಿದ್ರೆ ಇವರೆಲ್ಲ ಕಂಡ್ಕೊಳ್ಳಿ. ನೀವು ಹೊರಟೆ ಕಣ್ರಮ್ಮ, ಪವಿತ್ರ ಮಣಿ ರತ್ನಮಲ್ಲಿ ಪ್ರಭುತ್ವದ ಹತ್ರ ಏನ್ ಕೇಳ್ಕೊಳಕ್ ಹೋಗ್ತೀರಿ? ಪ್ರಭುತ್ವಕ್ಕೆ ಕೇಳೋ ಕಿವಿ ನೋಡೋ ಕಣ್ಣಿದ್ದಿದ್ರೆ ಇಷ್ಟೆಲ್ಲ ಹಿಂಸೆ ಎಲ್ಲಿರ್ತಿತ್ತು? ಸತ್ತೋರ್ಗ್ ಸಂತಾಪ ಸೂಚಿಸ ಸಮಯ ಇಲ್ಲ. ಸೇನಾಧಿಪತಿ ಸ್ಥಾನಕ್ಕೆ ಯಾರು ಅಂತ ಕಿತ್ತಾಡಕ್ ಸಮಯ ಇದೆ. ಇಂಥವ್ರ ಹತ್ರ ಹೋಗಿ ತಲೆ ತಗ್ಸ್ಬಾರ್ದು. ತಲೆ ಎತ್ತಬೇಕು, ಬೇರೆ ದಾರಿ ಹುಡುಕೋಬೇಕು. ಬೇಡ ಮಂತಿನಿ, ನೀನು ಅಂಗುಲಿ ಮಾಲನ ಹತ್ರ ಹೋಗೋದ್ ಬೇಡ, ನಾನು ಹೋಗ್ತೀನಿ. ಬೇಡ ಗುರುದೇವ, ನಾನೇ ಹೋಗ್ತೀನಿ. ಸೈನ್ಯ ನುಗ್ಗಿ ನನ್ನ ಮಗನ ಸಾಯಿಸೋಕೆ ಮುಂಚೆ ನಾನವನ್ನ ಹುಡುಕ್ತೀನಿ. ಹಿಂಸೆ ಬೇಡ ಅಂತ ಬೇಡ್ಕೋತೀನಿ. ಅವನ ಪ್ರಾಣಾನೂ ಉಳಿಸ್ತೀನಿ, ಜನಗಳ ಪ್ರಾಣಾನೂ ಉಳಿಸ್ತೀನಿ. ನನ್ನನ್ನು ತಡಿಬೇಡಿ ಗುರುದೇವ, ತಡಿಬೇಡಿ. ಆನಂದ, ಅಂಗುಲಿಮಾಲನ ಹತ್ರ ನಾನು ಹೋಗ್ತೀನಿ. ಬೇಡ ಗುರುದೇವ, ಆತ ಯಾರನ್ನು ಸಾಯಿಸದೆ ಬಿಡೋದಿಲ್ಲ. ನಾನು ಸಾವಿಗೆ ಅಂಜೋದಿಲ್ಲ ಆನಂದ. ಆದರೆ ಸಾವು ಕೂಡ ಅಂಜೋದಿಲ್ಲ ಗುರುದೇವ. ಬನ್ನಿ. ನೀವು? ನಾನು ಪವಿತ್ರಮಣಿ, ಈಕೆ ರತ್ನವಲ್ಲಿ. ನಾವು ಬುದ್ಧಗುರುಗಳನ್ನ ನೋಡಬೇಕಾಗಿತ್ತು. ನಮ್ಮೆಲ್ಲರ ದುಃಖಕ್ಕೆ ಪರಿಹಾರ ಕೇಳಬೇಕಿತ್ತು. ಅವ್ರ ಅಂಗುಲಿ ಮಾಲನ್ನ ಹುಡುಕೊಂಡು ಹೊರಟ್ರು. ಅವ್ರನ್ನ ಹೋಗೋದಕ್ಕೆ ಬಿಡಬಾರ್ದಿತ್ತು. ಆತ ಗುರುಗಳನ್ನ ಉಳಿಸೋದಿಲ್ಲ. ಉಳಿಸಲ್ಲ ಅಂತ ಇಲ್ಲ ಉಳ್ಕೊಂಡ್ರೆ ಹೇಗೆ? ನಾವೇ ಹೋಗಿ ಅವ್ರನ್ನ ತಡಿಬೇಕು. ಬನ್ನಿ. ಯಾಕೆ ನಿಂತಿದ್ದೀರಿ? ನೀವು ಬನ್ನಿ. ಹಾ ಬನ್ನಿ ಬನ್ನಿ. ಬುದ್ಧ 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 ಬುದ್ಧ. ಎತ್ತರ ನಾಡು ಬೇಡವೆಂದನು, ಉತ್ತರ ಹುಡುಕಲು ನಡೆದು ಬಂದನು. ತಾಯಿ ಕರುಳಿನ ಕನಸನು ಕಟ್ಟಿ ಶಾಂತಿ ಹಕ್ಕಿಯ ಹಾರಿ ಬಿಟ್ಟನು. ಬುದ್ಧ 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 ಬುದ್ಧ. ಸಿದ್ಧ ಅರ್ಥಗಳ ಮೀರಿದ ಬುದ್ಧ 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 ಬುದ್ಧ.
ಒಡಿಯ 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 ಯಾರೋ ಬೆಂಗ್ಸು ಈ ಕಡೆನೆ ಬರ್ತಿದ್ದಾಳೆ. ಹೆಂಗ್ಸು ಗೂಢಾಚಾರಣಿ ಅಲ್ಲ ತಾನೆ? ಗೊತ್ತಿಲ್ಲ ಒಡಿಯ, ಬರ್ತಿರೋದಂತೂ ನಮ್ ಕಡೆಗೇನೆ. ಯಾರಾದ್ರೇನಂತೆ, ಇದು ನನ್ನ 1000 ಬಲಿ. ಅಹಿಂಸಕ 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 ನಾನು ನಿನ್ ತಾಯಿ. ನೀನು ಕೊಲ್ಲೋದನ್ನ ಬಿಡು ಅಂತ ಕೇಳ್ಕೊಳ್ಳೋಕ್ ಬಂದಿದ್ದೀನಿ. ಒಂದು ವೇಳೆ ನೀನು ಕೊಲ್ಲೋದನ್ನ ಬಿಡಲ್ಲ ಅಂತಂದ್ರೆ ಮೊದಲು ನನ್ನ ಜೀವ ತಗೋ. ಜನಗಳ ಜೀವ ಉಳಿಸಪ್ಪ, ಜನಗಳ ಜೀವ ಉಳಿಸು. ಮುಖ ತೋರಿಸು ಕಂದ, ಈ ಅಮ್ಮನಿಗೆ ಮುಖ ತೋರಿಸು, ಮುಖ ತೋರಿಸಿ ಮಾತಾಡು. ಇನ್ನು ಮೇಲೆ ಯಾರ ಕೊರಳನ್ನು ಕತ್ತರಿಸಲ್ಲ, ಯಾವ ಬೆರಳನ್ನು ಕತ್ತರಿಸಲ್ಲ ಅಮ್ಮ ಅಂತ ನನಗೆ ಮಾತು ಕೊಡು ಕಂದ, ಮಾತು ಕೊಡು. ಮಾ ನಾನು ತಾಯಿ. ಆದ್ರೆ ನನ್ನ ಹೆತ್ತ ತಾಯಿ? ನೋಡು, ನಿನ್ನ ಹೆತ್ತ ತಾಯಿ. ನಿನ್ನ ತಾಯಿಯ ಮನಸ್ಸೊಳಗೆ ನಾನಿದ್ದೀನಿ, ನನ್ನ ಮನಸ್ಸೊಳಗೆ ನಿನ್ನ ತಾಯಿದ್ದಾರೆ. ಈಗ ನಾವಿಬ್ಬರು ನಿನ್ನ ಮನಸ್ಸೊಳಗೆ ಬರಬೇಕು. ನೀನು ಮಗು ಆಗ್ಬೇಕು. ಮಗು? ಮಗು ಆಗೋದಾದ್ರೆ? ನಿನ್ನ ತಳಮಳ ತಣ್ಣಗಾಗ್ಬೇಕಾದ್ರೆ ನಿನ್ನ ಮನಸ್ಸು ಮಗು ಆಗ್ಬೇಕು. ನಿನ್ನೊಳಗೊಬ್ಬ ತಾಯಿ ಇರಬೇಕು. ತಾಯಿ ಮಗು ಅಂತ ಹೇಳ್ತಾ ನೀನು ನನ್ನ ಜೀವಂತ ಹತ್ಯೆ ಮಾಡಬೇಡ. ನಾನು ಹತ್ಯೆ ಆತ್ಮಹತ್ಯೆ ಎರಡಕ್ಕೂ ವಿರೋಧಿ. ನೀನು ನನ್ನ ಹತ್ಯೆ ಮಾಡ್ಬೋದು ಅನ್ನೋ ಅನುಮಾನದಿಂದ ನಾನು ಬೇಡ ಅಂದ್ರೂ ಈ ತಾಯಂದಿರು ಬಂದಿದ್ದಾರೆ. ಯಾರು ಬಂದಿದ್ರು ಸರಿ, ನಾನು 1000 ಬಲಿಯನ್ನ ತಗೊಳ್ಳೇಬೇಕು. ಇಲ್ದಿದ್ರೆ ಗುರುವಿಗೆ ಕೊಟ್ಟ ಮಾತಿಗೆ ಮೋಸ ಆಗುತ್ತೆ.
ಅಹಿಂಸಕನನ್ನು ಹಿಂಸಕನಾಗಿ ಮಾಡಿದವರು ಯಾರೇ ಇರಲಿ, ಅವರು ಗುರು ಆಗೋದಕ್ಕೆ ಅರ್ಹರಲ್ಲ. ಹೌದು ಕಂದ, ಮತ್ತೆ ನೀನು ಅಹಿಂಸಕ ಆಗಬೇಕು, ಅಮ್ಮನ ಮಗ ಆಗಬೇಕು. ಹೆಣ್ಣಿನ ಶೀಲಾನ ತಾಯಿ ಅಂತ ಹೇಳಿದ್ದೆ ನೀನು, ಅಂಥವನು ಶಾಂತಿನು ಶೀಲ ಅಂತ ತಿಳ್ಕೋಬಾರ್ದ? ನಮ್ಮೆಲ್ಲರ ತಾಯಿ ಬುದ್ಧ ಹೇಳ್ತಿರ್ಬೇಕಾದ್ರೆ ಮತ್ತೆ ನೀನು ಅಹಿಂಸಕ ಆಗಬಾರ್ದ? ನೀನು ಹಠಾನೆ ಸಾಧಿಸೋದಾದ್ರೆ ನಾನೇ ನಿನ್ನ ಹತ್ರ ಬರ್ತೀನಿ, ಸಾವಿರದ ಬಲಿ ಆಗೋಕೆ ಸಿದ್ಧ ಆಗಿದ್ದೀನಿ. ಬೇಡ, ಬರ್ಬೇಡ, ಬಂದ್ರೆ ಬಲಿ ಆಗ್ತೀಯ. ಅಲ್ಲೇ ನಿಂತ್ಕೋ, ಅಲ್ಲೇ ನಿಂತ್ಕೋ. ನಾನಾಗ್ಲೇ ನಿಂತಿದ್ದೇನೆ, ಅಹಿಂಸೆಯ ಮನಸ್ಸಲ್ಲಿ ನಿಂತಿದ್ದೇನೆ, ಶಾಂತಿಯ ನಿರೀಕ್ಷೆಯಲ್ಲಿ ನಿಂತಿದ್ದೇನೆ, ಸಮಾನತೆಯ ಕನಸಲ್ಲಿ ನಿಂತಿದ್ದೇನೆ. ಬುದ್ಧ ನಿಲ್ಲಿ, ನಿಲ್ಲಿ. ನೀವು ಅಂಗುಲಿ ಮಾಲನಿಗೆ ಹಿಂಸೆ ಕೊಟ್ರೆ ನನಗೆ ಹಿಂಸೆ ಕೊಟ್ಟಾಗೆ, ಆತನ ಹತ್ಯೆ ಮಾಡಿದ್ರೆ ನನ್ನ ಹತ್ಯೆ ಮಾಡಿದಾಗೆ. ನೀವ್ಯಾರು ಚಿಂತೆ ಪಡಬೇಡಿ, ಆತನ ಹತ್ರ ನಾನು ಹೋಗೇ ಹೋಗ್ತೀನಿ. ಬೇಡಿ ಗುರುದೇವ, ಆತ ನನ್ನ ನಿಜವಾದ ಮಗ ಆಗೋವರೆಗೂ ನೀವು ಅವನ ಹತ್ರ ಹೋಗಬೇಡಿ, ಅವನ ಹತ್ರ ಹೋಗಬೇಡಿ. ಆತ ನನ್ನ ನಿಜವಾದ ಅಣ್ಣ ಆಗೋವರೆಗೂ ಹತ್ರ ಹೋಗ್ಬೇಡಿ ಗುರುದೇವ. ಆತನಲ್ಲಿ ಬುದ್ಧ ಬೆಳಕು ಆವರಿಸ್ಕೊಳ್ಳೋವರೆಗೆ ಹೋಗ್ಬೇಡಿ ಗುರುದೇವ, ಹತ್ರ ಹೋಗ್ಬೇಡಿ. ನೀವೆಲ್ಲ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ಈಗೇನಿದ್ರು ಮಾತಾಡಬೇಕಾಗಿರೋದು ಬುದ್ಧ ಮತ್ತು ನಾನು. ಬಾ ಬುದ್ಧ, ಬಾ ಇಲ್ಲಿ ನನ್ನ ಎದುರು ಕಡೆ ನಿಂತ್ಕೋ. ಅಂಗುಲಿಮಾಲ, ಈ ಜಗತ್ತೇ ತಾಯಿ, ತಾಯಿನೇ ಜಗತ್ತು. ತಾಯಿಗೆ ಎಲ್ಲ ಮಕ್ಕಳು ಸಮಾನ, ಮೇಲು ಕೀಳು ಅನ್ನೋ ಭಾವನೆ ಬರದೇ ಇರೋದೇ ತಾಯ್ತನ. ಇಂಥ ತಾಯ್ತನ ಜಗತ್ನಲ್ಲಿ ನೆಲೆ ಊರಬೇಕು, ನೀನು ಅದರ ಭಾಗ ಆಗ್ಬೇಕು. ತಾಯಿತನಕ್ಕೆ ಶರಣಾದೆ ಗುರುದೇವ, ಶರಣಾದೆ. ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ.
ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ.